ನಮಸ್ತೆ. ನಮಸ್ತೆ ಸರ್, ಅವತ್ತು ಮಾತಾಡಿದ್ದೆ ಸರ್ ನಿಮ್ಮ ಹತ್ರ. ನಾನು ಫೋನಲ್ಲಿ ಮಾತಾಡಿದ್ರ? ಮಾತಾಡಿದ್ದೆ. ಹೇಗಿದ್ದೀರಾ? ಆರಾಮಿದ್ದೀನಿ ಸರ್. ನೀವು ಆರಾಮಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಈಗ ಹೇಗೆ ನಡೀತಾ ಇದೆ ಬದುಕು? ಫೋನ್ ಕೊಡ್ಸಿದ್ರಾ? ಪರವಾಗಿಲ್ಲ ಸರ್, ಅವತ್ತು ನೀವೆಲ್ಲ ನನಗೆ ಹೇಳಿದ್ರಿ. ಫೋನ್ ಕೊಡ್ಸಿದ್ರಾ? ಕೊಡ್ತಿಲ್ಲ ಸರ್. ಮತ್ತೆ ನಾನು ಹೇಳಿದ್ ನೀವು ಮಾಡೇ ಇಲ್ಲ ಹಂಗಾರೆ. ಇಲ್ಲ, ನಿಮ್ಮೆಲ್ಲ ಕೊಡ್ಸಿದ್ದೀನಿ, ಫೋನ್ ಇತ್ತು. ಹಲೋ. ನಮಸ್ತೆ ಸರ್. ನಮಸ್ತೆ. ಕಾರ್ಯಕ್ರಮ ನೀವು ನೋಡ್ತೀರಾ? ವೆಲ್ 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 ವೆಲ್. ಹೇಗೆ ನಿಮ್ದು ಲವ್ ಮ್ಯಾರೇಜಾ? ಅಲ್ಲ ಸರ್, ಅರೇಂಜ್ ಮ್ಯಾರೇಜ್. ಹೇಗೆ ಸಿಕ್ಕ್ರಿ ಅವ್ರು ನಿಮಗೆ? ಅದೇ, ಒಬ್ರು ಪರಿಚಯದಿಂದ ಸಿಕ್ಕ. ಅಂದ್ರೆ ನೀವು ಸಿಟಿಯಲ್ಲಿ ಬೆಳೆದಿದ್ದಾ? ಓಕೆ ಓಕೆ. ಅವರು ಹಳ್ಳಿಯಲ್ಲಿ ಇದ್ರು ಅಂತ ಗೊತ್ತಿದ್ದು ಮದುವೆ ಆದ್ರಿ ತಾನೆ? ಅಲ್ಲ ಅಲ್ಲ, ನಾನು ಹೇಳಿದ್ದು ಆಸ್ತಿ ಬಗ್ಗೆ ಅಲ್ಲ. ನೀವು ಸಿಟಿಲಿ ಬೆಳೆದಿದ್ರಿ, ಅವರು ಪಾಪ ಹಳ್ಳಿಯಲ್ಲಿ ಅಥವಾ ಆ ವಾತಾವರಣದಲ್ಲಿ ಬೆಳೆದಿದ್ದರಿಂದ ನಿಮಗೆಲ್ಲ ಗೊತ್ತಿದ್ದು ಮದುವೆ ಆದ್ರಿ, ಹೌದಲ್ವಾ? ಓಕೆ. ಈಗ ಹೇಗೆ ನಡೀತಾ ಇದೆ ಸಂಸಾರ? ಯಾರೋ ಬಂದ್ರೋ ಅಥವಾ ಬಹುಶಃ ನಿಮ್ಮ ಮನೆಗೆ ಸಾವಿರ ಜನ ಬರ್ತಾರೆ, ಕೆಲಸದ ಆಳುಗಳು ಅಥವಾ ಬೇರೆ ವಿಚಾರಗಳಿಗೆ ಬರ್ತಾರೆ. ನಾವು ಎಲ್ಲ ವಿಚಾರಗಳನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ಲ. ಅಥವಾ ಸಂಸಾರವನ್ನು ಹಾಳು ಮಾಡುವಷ್ಟು ಒಳಗಡೆ ಬಿಟ್ಕೊಂಡಿದ್ದ ಯಾರು ತಪ್ಪು? ನಮ್ದೇ ತಪ್ಪು ಸರ್. ಅಂದ್ರೆ ನಮ್ಮನೇಲಿ ಗೊತ್ತು ಸರ್, ನಾನು ಎಷ್ಟು ಗಟ್ಟಿ ಅದೀನಿ, ಆಮೇಲೆ ಎಷ್ಟು ಜನ ಬಂದ್ರು ಎಷ್ಟು ಹೆಂಗ್ ಮಾತಾಡ್ತೀನಿ ಅಂತ ಅವ್ರಿಗೆ ಗೊತ್ತು ಸರ್. ಅಂದ್ರೆ ಗಂಡ್ಮಕ್ಳು ಯಾವ ತರ ಮಾತಾಡ್ತೀನಿ, ಯಾವ್ರಿಗೆ ಹೆಂಗ್ ಮಾತಾಡ್ತೀನಿ ಅಂತ ನಮ್ಮನೆಯವ್ರಿಗೂ ಗೊತ್ತು ಸರ್. ಅದು ಅಷ್ಟೇ ಸ್ಟ್ರಿಕ್ ಇದ್ದೆ ನಾನು. ಆದ್ರೆ ಒಬ್ಬ ಬಂದು ಫ್ರೆಂಡ್ ಒಳಗಾಗಿ ಅವನು ಅವನ್ನೆಲ್ಲ ಗೆಳೆತನ ಬೆಳೆಸ್ಕೊಂಡ ಸರ್. ಅವನು ಬೆಳೆಸ್ಕೊಂಡ, ಆಮೇಲೆ ಹಂಗೆ ಒಂದ್ 5,000 ಕೊಡು ಅಂದ. ನಾ ಫ್ರೆಂಡ್ ಆಗಿ ನನ್ಗ ಮನಸ್ಸಿನಾಗ ಅದ್ ಪ್ರೀತಿ ಏನು ದೇವ್ರನೇ ಇಲ್ಲ ಸರ್ ನನಗೆ ಅವನಿಗೆ. ಏನು ಇಲ್ಲ, ಅವನ್ ಏನ್ ಮಾಡ್ದ, 5,000 ಕೊಡ್ರಿ ಕಷ್ಟ ಐತಿ ಅಂದ. ಇಲ್ಲಪ್ಪ, ನನ್ನ ಹತ್ರ ದುಡ್ಡು ಇಲ್ಲ ಅಂತಂದೆ. ಬಹಳ ಕಷ್ಟ ಐತಿ, ನಮ್ಮ ಅಪ್ಪಾಜಿ ಆಸ್ಪತ್ರೆ ಸೀರಿಯಸ್ ಐತಿ ಅಂತಂದ ಅವ್ನ್ ಕೇಳ್ದ. ನನ್ನ ಹತ್ರ ಎಲ್ಲರಿಗೂ ಸಹಾಯ ಮಾಡ್ತೀನಿ ಸರ್, ಅವನಿಗಂತಲ್ಲ ಎಲ್ರಿಗೂ ಸಹಾಯ ಮಾಡ್ತೀನಿ ನಾನು. ನನ್ ಜೀವ ಕೊಟ್ಟಾದ್ರೂ ಸಹಾಯ ಮಾಡ್ತೀನಿ ನಾನು. ಆಮೇಲೆ ಸರ್ ಅವನು ಅದು ಇಲ್ಲ ಅಂದ್ರೆ ನನ್ ಕರುಣೆ ಬಂತು ಸರ್. ನನ್ನ ಹತ್ರ ಬಂಗಾರ ಇತ್ತು, ಅವನಿಗೆ ಕೊಟ್ಬಿಟ್ಟೆ ಸರ್ ಸಹಾಯ ಅಂತ. ಆಮೇಲೆ ಒಂದ್ ವಾರದ ಮಟ್ಟಿ ಕೊಡ್ತೀನಿ ಅಂತ ಸರ್ ಹಿಂಗೆ ಕಡಿಸಿ ನನಗೆ ಕೊಡ್ಲೇ ಇಲ್ಲ. ಈವನ್ ನೀವು ಆ ಸಹಾಯಗಳನ್ನ ನಿಮ್ಮ ಯಜಮಾನರಿಗೆ ಹೇಳ್ಬಿಟ್ಟು ಕೊಡ್ಬೋದಿತ್ತಲ್ವಾ? ಹೇಳ್ಬಿಟ್ಟು ಕೊಡ್ಬೋದ್ರಿ ಸರ್. ಈಗ ಗಂಡ್ ಮಕ್ಳಿಗೆ ವಿಷಯ ಗೊತ್ತಾದ್ರೆ ಹೆಣ್ಮಕ್ಳ ಸಮಸ್ಯೆ ಹೆಂಗೆಲ್ಲ ಎದುರಿಸ್ಬೇಕಲ್ಲ ನನಗೆ ಅಂತ ಭಯ. ಏನ್ ಎದುರಿಸ್ಬೇಕು? ಈಗ ನೀವು ಮಾಡ್ತಿರೋದು ತಪ್ಪು ಅಂತ ನಿಮಗೆ ಸ್ವಯಂ ಗೊತ್ತಿದ್ದಾಗ ಹೇಳಲಿಕ್ಕೆ ಎದುರುಕೊಳ್ಬೇಕು. ಈ ನೀವು ಮಾಡ್ತಿರೋದೇ ಧರ್ಮಯುತವಾದ ಕೆಲಸ ಅನ್ನೋದಾದ್ರೆ ಎದುರುಕೊಳ್ಳೋದು ಏನು ಬಂತಲ್ಲಿ? ಅದೇ ಸರ್, ನೀನ್ ಯಾಕೆ ಕೊಟ್ಟೆ ಅವನಿಗೆ ಅಂತ ಇವ್ರು ನನಗೆ ಒಂಥರ ಯಾವಾಗೂ 13 ವರ್ಷ ಆಯ್ತು, ಒಂದಿನ ಯಾರ ಜೊತೆ ಮಾತಾಡಿದ್ರು ಒಂದಿನ ಅನುಮಾನ ಪಡ್ತಾರೆ ಅಲ್ಲ ಅವರು. ಎಷ್ಟೋ ಜನ ಮಾತಾಡ್ಲಿ, ಎಷ್ಟೇ ಜನ ಗಂಡ್ ಮಕ್ಕಳ ಹತ್ರ ಫ್ರೀಯಾಗಿ ಮಾತಾಡಿ, ಫ್ರೀಯಾಗಿ ಬಿಟ್ಟೇ ಬೆಳೆಸಿದ್ ನನ್ನ. ಇದು ಬೆಳೆಸಿದ್ದಲ್ಲ ಸರ್, ಮದುವೆಯಿಂದಾನು ಫ್ರೀಯಾಗಿ ಇದಾರ ಅವ್ರು ನನಗೆ. ಆದ್ರೆ ಇವನ್ ಬಂದು ಪ್ರೀತಿ ಅದು ಬಂಗಾರ ಕೊಟ್ಟಿದ ಮೇಲೆ ಹಂಗೆ ಲವ್ ಹಂಗೆ ಸ್ಟಾರ್ಟ್ ಮಾಡಿದ ಸರ್. ನನ್ ದೇವ್ರ ಅನ್ಕೊಳ್ತೀನಿ ಸರ್, ಇವಾಗ ಮನಸ್ನಾಗು ಇಲ್ಲ ಅವಾಗೂ ಇಲ್ಲ ಸರ್, ಬಂಗಾರ ವಸೂಲಿ ಮಾಡಕ್ಕೋಸ್ಕರ ನಾನು ಆತರ ಬಿದ್ದಿದ್ದೆ ನಾನು. ಆದ್ರೆ ಅವನ ಆತರ ಆಟ ಆಡಿಸ್ತದ ಸರ್, ಆತರ ಎಲ್ಲ ಬಂಗಾರ ಇಸ್ಕೊಂಡು ನನ್ನ ಮುಂದೆ ಟಾರ್ಗೆಟ್ ಇಟ್ಕೊಂಡು ಈಗ ನನಗೆ ಬ್ಲಾಕ್ ಮೇಲ್ ಮಾಡ್ತದ ಸರ್ ಅವನು. ಅಲ್ಲಮ್ಮ, ಈಗ ಒಂದು ಅರ್ಥ ಮಾಡಿಕೊಳ್ಳಿ. ಬಹುಶಃ ನಾವು ನಮ್ಮ ಮನಸ್ಸಲ್ಲಿ ಯಾವುದೇ ಕೆಟ್ಟ ಉದ್ದೇಶ ಇಲ್ಲದೇ ಹೋದಾಗ, ಈಗ ಸುಮ್ಮನೆ ಯೋಚನೆ ಮಾಡಿ, ನಿಮ್ಮನೆಗೆ ಯಾರೋ ಬರ್ತಾನೆ, ಬಾಗಿಲಲ್ಲಿ ನಿಂತ್ಕೊಂಡು, ಏಯ್ ಆಚೆ ಬಾ, ನೀ ನನಗೆ ಮೋಸ ಮಾಡಿದೀಯ, ನನಗೆ ಸಾಲ ಕೊಡಬೇಕು ನೀನು. ಈಗ ಆ ವ್ಯಕ್ತಿ ನಿಮಗೆ ಗೊತ್ತೇ ಇಲ್ಲ, ಆ್ಯಂಡ್ ಸಾಲ ಕೊಟ್ಟಿರೋದು ದೂರದ ಮಾತು, ವ್ಯಕ್ತಿನೇ ಗೊತ್ತಿಲ್ಲ ಅಂದಾಗ ಸಾಲದ ಎಂತ ಮಾತು? ನಿಮ್ಮದಲ್ಲಿ ಏನೂ ತಪ್ಪೇ ಇಲ್ಲ, ಯಾರೋ ಬಂದು ಮನೆ ಬಾಗಿಲಿಗೆ ಹಂಗೆ ಕೂಗಾಡ್ತಿದ್ದಾನೆ ಅಂದಾಗ ನೀವು ಹೇಗೆ ಹೆದರ್ಕೊಳ್ಳಿಕ್ಕೆ ಸಾಧ್ಯ? ನಿಮಗೆ ಹೆದರಿಕೆ ಬರಲ್ಲ, ಹೌದಲ್ವಾ? ಅಯ್ಯೋ, ನನ್ನ ಗಂಡ ಕೇಳಿಸ್ಕೊಳ್ಳಿ, ನನ್ನ ಗಂಡ ಬಂದು ಏನೋ ಅಂದ್ಬಿಡ್ತಾನೆ, ಇವನು ಯಾರೋ ಬಂದಿಂಗೆ ಜಗಳ ಮಾಡ್ತಿದ್ದಾನೆ, ನೀವೇನೋ ಮಾಡಿದರೆ ನೀವಲ್ಲಿ ಹೆದರ್ಕೊಳ್ತೀರಾ?
ಅಯ್ಯೋ ಹಿಂಗೆ ಕೇಳ್ಬೇಡಪ್ಪ, ನನ್ನ ಗಂಡ ಬಂದರೆ ಬೈತಾನೆ, ಆಮೇಲೆ ಮಾತಾಡೋ ನಡಿ ಅಂತ ಕಳಿಸ್ತೀಯ, ನಿನಗೆ ಅದಕ್ಕೂ ಸಂಬಂಧನೇ ಇಲ್ಲ, ಅವ್ನು ಯಾರೋ ಗೊತ್ತೇ ಇಲ್ಲ ಅಂದಾಗ ಹೆದರ್ಕೊಳ್ಳೋ ಅವಶ್ಯಕತೆ ಅಲ್ಲಿಲ್ವೇ ಇಲ್ಲ. ಆ್ಯಂಡ್ ಒಂದಮ್ಮ, ನೀವು ನಿಮ್ಮ ಸಹಾಯ ಮನೋಭಾವ ಅವಶ್ಯವಾಗಿ ಅತ್ಯಂತ ಶ್ರೇಷ್ಠವಾದ ಮನುಷ್ಯತ್ವ, ಅದು ನಿನ್ನ ಒಳ್ಳೆಯತನ ಅಂತ ನಾನು ಭಾವಿಸ್ತೀನಿ. ಆದರೆ ಚಿನ್ನವನ್ನು ಕೊಡುವ ಮಟ್ಟಿಗೆ ಒಂದು ಸಂಸಾರದಲ್ಲಿ ಅಂತಹ ಹೃದಯ ವೈಶಾಲ್ಯತೆಯಿಂದ ಮೆರಿಬೇಕಾದರೆ ಆ ಚಿನ್ನ ಅಥವಾ ಆ ಕೊಡುವಂತಹ ವಿಚಾರ ನಿನ್ನ ಗಂಡನಿಗೆ ಗೊತ್ತಿದ್ದಾಗ ಆತನ ಒಪ್ಪಿಗೆ ತಗೊಂಡು, ಯಾಕಂದರೆ ಮದುವೆ ಆಗಬೇಕಾದ್ರೆ ತಾಳಿ ಕಟ್ತಾರಲ್ವ, 3 ಗಂಟೆ ಹಾಕ್ತಾರಲ್ವ, ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ನಾತೀಚರಾಮಿ, ಹಂಗಂದರೆ ಎಲ್ಲವನ್ನು ನಾವು ಸಮನಾಗಿ ಹಂಚಿಕೊಳ್ತೀವಿ, ಯಾರು ಯಾವುದನ್ನು ಮುಚ್ಚಿಟ್ಟು ಯಾರಿಗೂ ಮೋಸ ಮಾಡೋದಿಲ್ಲ ಅಂತ. ಆ್ಯಂಡ್ ನಿನ್ನ ಉದ್ದೇಶ ಒಳ್ಳೆಯದಾಗಿದ್ದರೂ ಕೂಡ ಅದಕ್ಕೆ ಆಯ್ಕೆ ಮಾಡಿಕೊಂಡ ದಾರಿ ಸರಿ ಇರಲಿಲ್ಲ. ಈವನ್ ನಾನು ಯಾರಿಗೂ ದಾನ ಮಾಡ್ತೀನಿ, ಯಾರಿಗೂ ಒಳ್ಳೇದು ಮಾಡ್ತೀನಿ ನಿಜ, ಆದರೆ ನನ್ನ ದಾರಿ ನಾನು ಇನ್ನೊಬ್ಬರ ಹತ್ರ ಅನ್ಯಾಯವಾಗಿ ಕಿತ್ಕೊಂಡು ಇನ್ನೊಬ್ಬರಿಗೆ ಕೊಟ್ರೆ ಅದು ದಾನ ಅಂತ ಕರೆಸ್ಕೊಳ್ಳುತ್ತಾ? ನೋಡಿ, ದಾನಕ್ಕೆ ಒಂದು ಶ್ರೇಷ್ಠವಾದ ಗುಣ ಇದೆ. ಒಂದು, ನೀವು ದಾನ ಮಾಡಬೇಕಾದ್ರೆ ನೀವು ದಾನ ಮಾಡುತ್ತಿದ್ದೀರಲ್ವ, ಯಾವ ವ್ಯಕ್ತಿ ಅವನಿಗೆ ಅದರ ಅವಶ್ಯಕತೆ ಇರಬೇಕಂತೆ, ಇದು ದಾನದ ಮೊದಲ ಗುಣ. ಒಂದು, ನೀವು ದಾನ ಮಾಡ್ತಿದ್ದೀರಲ್ವ, ಆ ವ್ಯಕ್ತಿಗೆ ನಿಮ್ಮ ದಾನದ ಅವಶ್ಯಕತೆ ಅವನಿಗಿರಬೇಕು. ಆ್ಯಂಡ್ ಇನ್ನೊಂದು, ನೀವು ಕೊಡ್ತಾ ಇರೋ ವಸ್ತು ಕೂಡ ಉತ್ತಮವಾಗಿರಬೇಕು. ನಮ್ಮ ಮನೆಯಲ್ಲಿ ಯಾವುದೋ ಉಪಯೋಗ ಇಲ್ಲ ಅಂತ ನಾವು ಇನ್ನೊಬ್ಬರಿಗೆ ಕೊಟ್ಟರೆ ಅದು ದಾನ ಅಲ್ವಂತೆ. ಬಟ್ ಈ ಎರಡನ್ನೂ ನೀವು ಅದ್ಭುತವಾಗಿ ಮಾಡಿದ್ರಿ, ಅವನಿಗೆ ಅವಶ್ಯಕತೆ ಇತ್ತು ಅದು ಗೆದ್ರಿ, ಆ್ಯಂಡ್ ನೀವು ಕೊಡೋ ವಸ್ತು ಅಥವಾ ನಿಮ್ಮ ಚಿನ್ನವೂ ಕೂಡ ಉತ್ತಮವಾದದ್ದು ಅದರಲ್ಲೂ ಗೆದ್ರಿ. ಆದರೆ ಇಲ್ಲಿ ನೀವು ಯಾವುದನ್ನು ಬಹುಶಃ ಬೇರೆ ದೃಷ್ಟಿ ನಿಮಗಿಲ್ಲದೆ ಹೋಗ್ಬೋದು, ಜಗತ್ತಿಗೆ ಕಾಣ್ತಾ ಇರೋದು ಯಾವ ರೀತಿ ಗೊತ್ತಾ? ಇದು ನೋಡಮ್ಮ, ಒಂದು ಹೆಣ್ಣಾಗಿ ನೀವು ಎಲ್ಲಿ ಬೆಳೆದಿರ್ಬೋದು, ಅಥವಾ ನೋಡಿ ನೀವು ಸಿಟಿಯಲ್ಲಿ ಬೆಳೆದಿದ್ರು ಕೂಡ ಅಹಂಕಾರ ಇಲ್ಲ, ನಾನತ್ವ ಇಲ್ಲ, ಆ್ಯಂಡ್ ಎಂತಹ ಶ್ರೇಷ್ಠ ಮಾನವೀಯ ಗುಣವನ್ನು ಇಟ್ಕೊಂಡಿದ್ದೀರಾ. ಆದರೆ ನಮ್ಮಲ್ಲಿ ಇಷ್ಟೇ ಜ್ಞಾನ, ಸಹಾಯ ಮನೋಭಾವ, ಮನುಷ್ಯತ್ವ ಇದ್ದರೂ ಕೂಡ ಅದು ಸರಿಯಾದ ದಾರಿಯಲ್ಲಿ ನಡೆದೇ ಹೋದರೆ ಅದಕ್ಕೆ ಅರ್ಥ ಇರುವುದಿಲ್ಲ. ಈಗ ಒಬ್ಬ ಪೈಲ್ವಾನನನ್ನು ತೆಗೆದುಕೊಂಡು ಹೋಗಿ ಯಾವುದೋ ಒಂದು ಮೃದುವಾದ ಕೆಲಸ ಮಾಡೋ ಜಾಗದಲ್ಲಿಡೋದು, ಯಾವುದೋ ಒಬ್ಬ ಮೃದುವಾದ ಪಂಡಿತನನ್ನು ತಗೊಂಡೋಗಿ ಪೈಲ್ವಾನ್ ಅಂತಾರ ಆ ಕೆಲಸದಲ್ಲಿ, ಅದಕ್ಕೆ ಅರ್ಥನೇ ಇಲ್ಲ. ಅಂದರೆ ಪೈಲ್ವಾನ್ ಎಲ್ಲಿರಬೇಕು ಅಲ್ಲಿರಬೇಕು, ಒಬ್ಬ ಪಂಡಿತ ಎಲ್ಲಿರಬೇಕು ಅಲ್ಲಿರಬೇಕು, ಹೌದಲ್ವಾ? ಈಗ ನೀವು ಕೂಡ ನಿಮ್ಮ ಸಹಾಯ ಅಂತ ನೀವು ಎಷ್ಟೇ ಹೆಮ್ಮೆಯಿಂದ ಹೇಳಿದ್ರೂ ಕೂಡ ಅದರ ಜಾಗ ಅಥವಾ ಅದಕ್ಕೆ ಆಯ್ಕೆ ಮಾಡಿಕೊಂಡ ದಾರಿ ಅಥವಾ ಅದರ ಸಮಯ ಪರಿಸ್ಥಿತಿಗಳೇ ಅದಕ್ಕೆ ವಿರುದ್ಧವಾಗಿದ್ದಾವೆ ಅಂದರೆ ನಿನ್ನ ಸಹಾಯಕ್ಕೆ ಅಲ್ಲಿ ಗೌರವ ಅಥವಾ ಅರ್ಥಕ್ಕೆ ಬೆಲೆನೇ ಇಲ್ಲ ಅಲ್ಲಿ. ಆ್ಯಂಡ್ ನೀನು ಕೊಟ್ಟ ಅನ್ನ ಹಸಿದವನಿಗಾಗಿರಲಿಲ್ಲ, ನೀನು ಕೊಟ್ಟ ಅನ್ನ ಯಾರ್ದಾದರೂ ಹೊಟ್ಟೆ ತುಂಬಿಸಿದ್ರೆ ಅವನ ಪಾಲಿಗೆ ನೀನೇ ದೇವರು. ಬಟ್ ಆ ದಾನವೇ ಇನ್ಯಾವುದೋ ಅವನ ವಿಕೃತಕ್ಕೆ ನಿಮ್ಮನ್ನು ಅಥವಾ ಇನ್ಯಾವುದೋ ಕೆಟ್ಟ ವಿಚಾರಕ್ಕೆ ಬಳಸಿಕೊಳ್ಳೋದಕ್ಕೆ ಒಂದು ದಾರಿಯಾಯಿತು. ಒಂದು, ನಿಮ್ಮ ಆಯ್ಕೆಯೂ ತಪ್ಪಿದೆ, ಆ್ಯಂಡ್ ಅದಕ್ಕೆ ತೆಗೆದುಕೊಂಡ ದಾರಿಯೂ ತಪ್ಪಿದೆ. ಆ್ಯಂಡ್ ನಿಮ್ಮ ಗಂಡ ಅಥವಾ ನಿಮ್ಮ ಹಸ್ಬೆಂಡ್ ನನ್ನ ಹತ್ರ ಹೇಳಬೇಕಾದ್ರೆ ನಾನು ಈಗಲೂ ಹೆಮ್ಮೆಯಿಂದ ಹೇಳ್ತೀನಿ, ಅವರು ಪ್ರತಿ ದೂರಿನ ಒಳಗೆಯೂ ಆ ದೂರಿನ ಒಳಗೂ ಕೂಡ ನಿಮ್ಮ ಬಗ್ಗೆ ಒಂದು ಬೇರೆದೆಯಾದ ಪ್ರೀತಿ ಇತ್ತು. ಬಟ್ ಅವರು ನೊಂದ್ಕೊಂಡಿದ್ರಷ್ಟೇ. ಯಾಕಂದರೆ ನಾನು ಆಚೆ ಅಷ್ಟು ದುಡಿತೀನಿ ಸರ್, ಅಷ್ಟು ಅಡಿಕೆ ಅಥವಾ ಏನೇನೋ ಮಾಡಿದ್ದೀನಿ ಸರ್, ಬಟ್ ನನಗೆ ಮನೆಯೇ ಅಥವಾ ನನ್ನ ಮನೆಯೇ ಅಥವಾ ನನ್ನ ಹೆಂಡತಿನೇ ನನಗೆ ಪ್ರಾಣ, ಅಥವಾ ಅವರು ನಷ್ಟು ಪ್ರೀತಿ ಮಾಡಿ ಮದುವೆ ಆಗಿದ್ದೆ, ನಂಬಿಕೆ ಇಟ್ಟಿದ್ದೆ. ಯಾರೋ ನಿನ್ನ ಮೇಲೆ ನಂಬಿಕೆ ಇಟ್ಟು ಮನೇಲಿ ಬಿಟ್ಟು ಹೋಗ್ತಿದ್ದಾರೆ ಅಂದರೆ ಅವ್ರಿಗೆ ನಿಮ್ಮನ್ನು ಬೇರೆ ಥರ ನೋಡಲಿಕ್ಕೆ ಅಥವಾ ಚಿಕ್ಕ ಪುಟ್ಟದ ಹೆಜ್ಜೆ ಹೆಜ್ಜೆಗೂ ಕಾಯ್ಲಿಕ್ಕೆ ಬರಲ್ಲ, ಅನುಮಾನ ಪಡ್ಲಿಕ್ಕೆ ಬರಲ್ಲ ಅಂತೇನಿಲ್ಲ, ನಂಬಿಕೆ ಇಟ್ಟಿದ್ದಾರಷ್ಟೇ. ಆ್ಯಂಡ್ ನಾನು ಹಳೆಯದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮಲ್ಲಿ ಎಷ್ಟೇ ಒಳ್ಳೆಯತನ ಇದ್ದರು ಏನೇ ಇದ್ದರು ಅದು ಸರಿಯಾದ ದಾರಿಯಲ್ಲಿ ಸರಿಯಾದ ಜಾಗದಲ್ಲಿ ಅದು ಇನ್ವೆಸ್ಟ್ ಆಗಲಿಲ್ಲ ಅಂದರೆ ಅದಕ್ಕೆ ಬೆಲೆ ಇಲ್ಲ. ನನ್ನ ಹತ್ರ ಜ್ಞಾನ ಇದೆ, ಬಟ್ ನಾನು ನೋಡಿದ್ರೆ ಬೀದಿಲಿ ಸುತ್ತಕೊಂಡು ಪೋಲಿ ತಿರುಕೊಂಡು ಓಡಾಡ್ತೀನಿ ಅಂದರೆ ಆ ಜ್ಞಾನಕ್ಕೆ ಬೆಲೆ ಇಲ್ಲ. ಅರ್ಥಾತ್ ಯಾವುದ್ಯಾವುದು ಎಲ್ಲೆಲ್ಲಿರಬೇಕು, ಹೇಗೇಗಿರಬೇಕು, ಯಾವ ದಾರಿಯಲ್ಲಿರಬೇಕು ಆಗ ಮಾತ್ರ ಅದಕ್ಕೊಂದು ಬೆಲೆ. ನಿನ್ನ ಸಹಾಯ ಹಸಿದವರಿಗೆ ಸಿಕ್ಕಿದರೆ, ನಿನ್ನ ತುತ್ತು ಹಸಿದವರಿಗೆ ಸಿಕ್ಕಿದರೆ, ಅವರು ನಿನ್ನ ಮನೆಯಲ್ಲಿ ಒಂದು ನಾಯಿ ಹಾಗೆ ನಿಯತ್ತಿನ ಹಾಗಿರ್ತಾ ಇದ್ರು, ಅದನ್ನು ಬಳಸ್ಕೊಂಡು ನಿನ್ನನ್ನು ಬೇರೆದಕ್ಕೆ ಬಳಸ್ಕೊಳ್ಳೋ ಪ್ರಯತ್ನ ಮಾಡ್ತಿರ್ಲಿಲ್ಲ. ಆ್ಯಂಡ್ ಈಗ ಸಮಯ ಇದೆ, ಒಂದು ಕ್ಷಣ ಒಪ್ಕೊಂಡು ಬಿಡಿ ಅಷ್ಟೇ. ಹೌದು, ಈಗ ನಾನು ಒಳ್ಳೆಯ ಹುದ್ದೆ ಒಳ್ಳೆಯದನ್ನೇ ಮಾಡಲಿಕ್ಕೆ ಹೋದೆ ಸರ್, ಬಟ್ ಅವನು ಹಂಗೆ ಮಾಡಿದೆ ಸರ್, ನಾನು ಅದನ್ನು ಪಡ್ಕೊಳ್ಳೋಣ ಅಂತ ನಾನು ಪ್ರೀತಿ ನಾಟಕ ಆಡದೆ, ಇದು ಏನೇ ಆಡಿದ್ರು ಕೂಡ ಅಂತಿಮವಾಗಿ ಅಲ್ಲಿಗೇ ಸೇರ್ತೀರ ನೀವು ಕೂಡ.
ಹೌದಲ್ವಾ? ನಾನು ಪ್ರೀತಿ ಮಾಡಲಿಲ್ಲ ಸರ್, ಈಗಲೂ ನನಗೆ ಅವನ ಮೇಲೆ ಆ ಭಾವನೆ ಇಲ್ಲ ಸರ್. ಬಟ್ ನಾಟಕಕ್ಕೆ ಅದನ್ನು ಪಡ್ಕೊಳ್ಳಿಕ್ಕೆ ವಾಪಸ್ ತಗೊಳ್ಳಿಕ್ಕೆ ಹಂಗೆ ಮಾಡಿದೆ ಅಂದರೆ ಅದಕ್ಕೆ ಅರ್ಥ ಇದೆಯಾ? ಇಲ್ಲ ಸರ್. ಯಾಕಂದರೆ ನಿಮ್ಮ ಗಂಡ ಬಹುಶಃ ಹಣಕಾಸು ವಿಚಾರದಲ್ಲಿ, ವ್ಯವಹಾರದಲ್ಲಿ ಬೇರೆ ಸ್ವಲ್ಪ ಬೇರೆ ಬೇರೆ ವಿಚಾರದಲ್ಲಿ ಆತ ರೋಷವೇಷ ಇರ್ಬೋದು. ಬಟ್ ಈ ನಿನ್ನ ನನ್ನವಳು ಅಥವಾ ನನ್ನ ಹೆಂಡತಿ ಹಿಂಗ ಅಂತ ಬಂದಾಗ ಎಂತವರು ಕೂಡ ಸೂಕ್ಷ್ಮವಾಗಿರ್ತಾರೆ, ಏನು ಮಾಡ್ಕೊಳ್ಳಿಕ್ಕೂ ಹೆಸ್ದವರಲ್ಲ. ಆಮೇಲೆ ಸರ್, ಅವರು ಇಷ್ಟು ದಿನ ಆದ್ರೂ ಒಂದ್ ದಿನಾನು ಹೊಡೆದಿಲ್ಲ, 13 ವರ್ಷ ಆದ್ರೂ ಒಂದು 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 ಶಬ್ದನೂ ಬೈದಿಲ್ಲ, ಒಂದ್ ಏಟ್ ಹಾಕಿಲ್ಲ ನನಗೆ. ಅಂತದ್ರಲ್ಲಿ ಇವರೆಲ್ಲಾ ಬಂದ್ರು ನನ್ನ ಜೀವನದಾಗ ಎಲ್ಲಾ ಆಚಾಡಿದೆ ಸರ್. ಮತ್ತೊಬ್ಬ ಬಂದ, ಇವನಲ್ದ ಮತ್ತೊಬ್ಬ ಬಂದ ನಮ್ಮೂರಲ್ಲೇ, ನಮ್ಮೂರಲ್ಲೇ ಬಂದ ಸರ್. ಅದು ಏನಾನ ಆಗಿ ಅವನಿಗೆ ನಂಬರ್ ಸಿಕ್ತು ಸರ್, ನಂಬರ್ ಸಿಕ್ತು. ನಾನು ನೋಡ್ದೆ ಯಾರು ಇರುವಂತ, ಟ್ರೂ ಕಲರ್ ನೋಡಿದೆ ಸರ್, ಹೆಸರು ಇತ್ತು. ಏನಿಲ್ಲ, ಪಾಪ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಷ್ಟೇ ಬಿಟ್ಟರೆ ಏನೋ ಕಳಿಸ್ತಾ ಇದ್ದಿಲ್ಲ ಸರ್. ಆಮೇಲೆ ಬರ್ತಾ ಬರ್ತಾ ಊಟ ಆಯ್ತಾ ತಿಂದಾಯ್ತಾ ಅಂತ ಅಷ್ಟೇ ಕೇಳ್ತಾ ಇದ್ದೆ ಸರ್. ಆಮೇಲೆ ಸಡನ್ಲಿ ಲವ್ ಯು ಅಂದಬಿಟ್ಟೆ ಸರ್ ಅವನು. ನನಗೆ ಅದು ಸರ್, ನನಗೆ ಅದು ಅರ್ಸ್ಕೊಳಕ್ಕೂ ಆಗ್ಲಿಲ್ಲ. ಹಂಗಾಗಿ ನಾನು ಹಿಂದಕ್ಕೆ, ಇದೆಲ್ಲ ಘಟನೆ ನಡೆದಿಮೇಲೆ ನನ್ನ ಜೀವನದಾಗ ಹಿಂದಕ್ಕೆ ಸರ್ಕೊಂಬಿಟ್ಟಿದ್ದೆ ಸರ್. ಹಿಂದಕ್ಕೆ ಸರ್ಕೊಂಡು ಅದು ಮೊನ್ನೆ ಯಾವಾಗ ಅಂದ್ರೆ ಡಿಸೆಂಬರ್ 15 ದಿನದ ಕೆಳಗಡೆ ಗುಡ್ ಮಾರ್ನಿಂಗ್ ಅಷ್ಟೇ ಮೆಸೇಜ್ ಬಂತು ಸರ್. ಮೆಸೇಜ್ ಬಂತು, ಅವನಿಗೂ ನನಗೂ ಯಾವುದೇ ಸಂಬಂಧನು ಇಲ್ಲ. ಯಾ ಎಲ್ಲಿ ನಿತ್ಕೊಂಡು ಹೇಳ್ತೀನಿ ಸರ್, ಅಲ್ಲಿ ನಿತ್ಕೊಂಡು ಹೇಳ್ತೀನಿ ಸರ್, ಅವನಿಗೆ ನನ್ಗೆ ಆ ಸಂಬಂಧನೂ ಇಲ್ಲ. ಆದ್ರೆ ಇವ್ರ ತಲೆ ಒಳಗೆ ಏನೋ ಸಂಬಂಧ ಇದೆ, ಪ್ರಕಾರ ಬೆಳಗ್ಗೆನೆ ಗುಡ್ ಮಾರ್ನಿಂಗ್ ಕಳ್. ಹಲೋ ಹಲೋ ಹಲೋ, ಕರೆ ಕಟ್ಟಾಯಿತು. ನಾನು ಖಂಡಿತ ಮತ್ತೆ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬಟ್ ಇವರಲ್ಲಿ ನನಗೆ ಅವಶ್ಯವಾಗಿ ಅರಿವಾಗ್ತಾ ಇದೆ, ಇವರಲ್ಲಿ ಒಳ್ಳೆ ಮನಸ್ಸಿದೆ, ಒಳ್ಳೆ ಉದ್ದೇಶಗಳು ಸರಿ ಇದ್ದಾವೆ. ಆದರೆ ಆಯ್ಕೆ ಮಾಡಿಕೊಂಡ ದಾರಿ ಮತ್ತು ಯೋಚನೆ ಮಾಡಿದ ವಿಧಾನ ತಪ್ಪಿದೆ. ನೋಡ್ತಾಯಿ, ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಮತ್ತೆ ಮಾತಾಡೋಣ. ಹೇಳಮ್ಮ. ಅದೇ ಸರ್, ನಮ್ದು ಒಂದೇ ಮನೆ ಇದೆ ಸರ್. ಅವ್ರಿಗೂ ಗೊತ್ತು ಸರ್ ನನ್ನ ಹೆಂಡತಿ ಹೆಂಗಿದ್ದಾಳೆ. ಒಂದ್ ಮನೆ ಇದ್ರು ಎಷ್ಟು ಧೈರ್ಯದಿಂದ ಇದ್ದಾಳೆ ನಮ್ಮೂರಲ್ಲಿ ಅಂತ ಅವ್ರಿಗೂ ಗೊತ್ತೈತೆ ಸರ್. ಆದ್ರೆ ಇಂಥ ಎಲ್ಲಾ ಹುಳಗಳು ಬಂದು ನಮ್ ಜೀವನದಾಗ ಆಟಾಡ್ತದ. ನೋಡಮ್ಮ, ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಹೌದು ನೀವು ಹೇಳಿರುವುದನ್ನು ಅವರು ಹೇಳಿದ್ರು, ಮತ್ತು ಕಡೆಯಲ್ಲಿ ಒಂದು ಪದವನ್ನು ಪದೇ ಪದೇ ಹೇಳ್ತಾ ಇದ್ರು, ನನಗೆ ನನ್ನ ಹೆಂಡತಿ ಮೇಲೆ ನಂಬಿಕೆ ಇದೆ ಅಂತ. ನಾನು ಹೇಳೋದಿಷ್ಟೇ, ಏನು ಆಗಿ ಹೋಗಿದೆಯೋ ಅವಶ್ಯವಾಗಿ ನಾವೀಗ ಹೇಳ್ಬೋದು ಅದು ಆಗಬಾರ್ದಿತ್ತು ಅಂತ. ಬಟ್ ಆಗಿ ಹೋಗಿರುವುದನ್ನು ನಾವು ಒಂದು ಪಾಠವಾಗಿ ತಗೊಳ್ಳೋಣ. ಅಣ್ಣ, ನನಗೆ ನಂಬಿಕೆ ಇದೆ ನೀನೆಷ್ಟು, ನೋಡಿ ನಿಮ್ಮ ಗಂಡ ಮತ್ತು ನೀವು ಎಷ್ಟು ಪರಸ್ಪರ ಅನ್ಯೋನ್ಯವಾಗಿ ಈ ವಿಚಾರವನ್ನು ಬಗೆಹರಿಸ್ಕೊಳ್ಬೇಕು ಅಂತ ಬಂದಿದ್ದೀರಲ್ವಾ, ಅದು ನಿಜವಾಗ್ಲೂ ನಿಮ್ಮಿಬ್ಬರ ಹೊಂದಾಣಿಕೆಯನ್ನು ತೋರಿಸುತ್ತೆ. ಯಾಕಂದರೆ ನಿಮಗೆ ಗೊತ್ತಿಲ್ಲದಂಗೆ ಅವ್ರು ನನ್ನ ಜೊತೆ ಅಳೋದು, ಅಥವಾ ಅವ್ರಿಗೆ ಗೊತ್ತಿಲ್ಲದಂಗೆ ನೀವು ನನ್ನ ಜೊತೆ ಪಶ್ಚಾತ್ತಾಪ ಪಡೋದು, ಇವೆರಡೂ ಆಗಿಲ್ಲ. ನೀವಿಬ್ಬರು ಪರಸ್ಪರ ಅದನ್ನು ಎಷ್ಟು ಪಾರದರ್ಶಕ ಮಾಡಿಕೊಂಡಿದ್ದೀರಾ ಅಂದರೆ ಇದು ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವಲ್ಲಿ ಮೊದಲ ಹೆಜ್ಜೆ. ನಾನು ಹೇಳೋದು, ಊರಿನ ಯಾರೇ ಆಗಲಿ ನಿನ್ನ ಸಂಸಾರಕ್ಕೆ ನಿನ್ನ ಬದುಕಿಗೆ ಅವರು ವಿಷ ಅಂತಾರೆ ಅಥವಾ ವಿಷ ಆಗ್ತಿದ್ದಾರೆ ಎನ್ನುವುದಾದರೆ ಒಂದು ಚಿಕ್ಕ ಪುಟ್ಟ ಆ ಕಡೆ ಈ ಕಡೆ ಆಲೋಚನೆ ಮಾಡಿದ ಹಾಗೆ ನೀನು ಅದನ್ನು ಬದಿಗಿಡಬೇಕು. ಆ್ಯಂಡ್ ಇವತ್ತು ನಾನು ಹೇಳೋದಿಷ್ಟೇ ಅಮ್ಮ, ಆ ಚಿನ್ನ ಬರುತ್ತೋ ಹೋಗುತ್ತೋ ಗೊತ್ತಿಲ್ಲ, ಆದರೆ ನಿನ್ನ ಇಡೀ ಬದುಕನ್ನೇ ಹಾಳು ಮಾಡುವಂಥದ್ದು ಯಾವುದು ಬಂದಿತ್ತು ಅದು ಗೊತ್ತಿಲ್ಲದೇನೆ ನೀವೇನೋ ಮಾಡಿದ್ರಿ. ಬಟ್ ಈಗ ಗೊತ್ತಾಗಿಯೂ ಕೂಡ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಕಾರಣಗಳು ಕೊಟ್ಕೊಂಡು ಮುಂದೆ ಹೋಗುವುದು ಒಳ್ಳೆಯದಲ್ಲ. ಆ್ಯಂಡ್ ಈ ಕ್ಷಣವೇ ನಾನು ಅವತ್ತು ಅವ್ರಿಗೆ ಹೇಳಿದೆ, ನಾನು ಫೋನ್ ಕಿತ್ಕೊಂಡಿದ್ದೀನಿ ಸರ್ ಅಥವಾ ಅದರ ಆ ಥರ ಏನೋ ಹೇಳಿದ್ರು, ಈಗಲೂ ನೀವು ಫೋನ್ ಕೊಡಿ ಅವ್ರಿಗೆ. ಯಾಕಂದರೆ ನಿಮ್ಮ ಬದಲಾವಣೆ ಅವ್ರಿಗೆ ಗೊತ್ತಾಗಬೇಕಂದ್ರೆ ನೀವು ಫೋನ್ ಕೊಡಬೇಕು ಅಂತಲೇ ನಾನು ಅವ್ರಿಗೆ ಹೇಳಿದ್ದೆ. ಯಾಕಂದರೆ ಸುಮ್ಮನೆ ಯೋಚನೆ ಮಾಡಿ, ಈಗ ಒಬ್ಬ ಕೈದಿಯನ್ನು ಜೈಲಿಗೆ ಕಳಿಸ್ತಾರೆ, ತಪ್ಪು ಮಾಡ್ದ ಅಂತ ಜೈಲಿಗೆ ಕಳಿಸ್ತಾರೆ, ಒಂದು 5 ವರ್ಷ ಶಿಕ್ಷೆ ಆಗುತ್ತೆ. ಅವನನ್ನು ಮತ್ತೆ ಜನರೊಳಗಡೆ ಅಂದರೆ ನಾಡಿನೊಳಗಡೆ ಜೈಲಿಂದ ಬಿಡುಗಡೆ ಮಾಡೋದು ಯಾಕೆ ಹೇಳು? ಅವನು ಬುದ್ಧಿ ಕಲ್ದಿದನೋ ಇಲ್ವೋ ಅಂತ ಗೊತ್ತಾಗ್ಲಿಕ್ಕಾದರೂ ನಾಡೊಳಗಡೆ ಬಿಡಬೇಕಲ್ವ? ಮತ್ತೆ ಆ ತಪ್ಪು ಮಾಡಿದ್ರೆ ಜೈಲಿಗೆ ಹಾಕ್ತಾರೆ.
ಈಗ ಅದೇ ಥರ ನಿಮ್ಮ ಹೆಂಡತಿ ತಪ್ಪಿಲ್ಲದೆ ಹೋದರೂ ಅವ್ರು ಯಾರೋ ಮಾಡಿರೋ ಎಡವಟ್ಟಿಗೆ ನೀವು ಆ ಹೆಂಡತಿಯಿಂದ ಫೋನ್ ಕಿತ್ಕೊಂಡ್ಬಿಟ್ರೆ ನಿಮ್ಮ ಹೆಂಡತಿ ತಪ್ಪೋ ಸರಿನೋ ನಿಮಗೆ ಖಂಡಿತ ಗೊತ್ತಾಗಲ್ಲ. ನೀವು ಜೈಲಿಗೆ ಕಳಿಸಿದ್ದೀನಿ ಅಂತ ಅಂದ್ಕೊಂಡ್ರು ಕೂಡ ಅವಳಿಗೆ ಆಕೆಗೆ ಮತ್ತೆ ನೀವು ನಾಡೊಳಗಡೆ ಕರೆಸ್ಕೊಳ್ಬೇಕು, ಮತ್ತೆ ಆಕೆಗೆ ಫೋನ್ ಕೊಡಬೇಕು, ಆಗಲೇ ನಿಮಗೆ ಸತ್ಯ ಗೊತ್ತಾಗೋದು. ಅದಕ್ಕೆ ಸರ್ ನನಗೆ ಫೋನು ಬೇಡ, ಸಿಮ್ಮು ಬೇಡ, ಏನು ಬೇಡ. ನೀವು ಫೋನ್ ಆಯ್ತು ಸರ್, ಸಿಮ್ ಕೊಡಿಸ್ತೀನಿ ಅಂದ್ರು, ಫೋನು ಬೇಡ ಏನು ಬೇಡ, ಫೋನ್ ಇಂದ ನನ್ನ ಜೀವನ ಹಾಳಾಗ್ತದೆ, ಫೋನೇ ಬೇಡ. ಇಲ್ಲ, ಈಗ ನಾನು ಹೇಳೋದನ್ನು ಕೇಳಿ. ನಿಮ್ಮ ಗಂಡ ನಮ್ಮ ಜೊತೆ ಅಥವಾ ನಿಮ್ಮ ಹಸ್ಬೆಂಡ್ ನಮ್ಮ ಜೊತೆ ಮಾತಾಡಬೇಕಾದ್ರೆ ನೀವು ಸಾಧ್ಯವಾದ್ರೆ ಮತ್ತೆ ಆ ಎಪಿಸೋಡ್ ನೋಡಿ. ಅವ್ರಿಗೆ ಅದ್ರ ಬಗ್ಗೆ ನೋವಿದೆ, ಯಾರಿಗಾಗಲ್ಲ ತಾಯಿ. ಈಗ ನಿಮ್ಮ ಗಂಡನೇ ನಿಮ್ಗೆ, ಯಾಕಂದ್ರೆ ನಮ್ಮ ಮನೆಗೆ ನಾನೇ ಸೇತುವೆ ಸರ್, ಹೌದಲ್ವಾ. ನಿಮ್ಮ ಗಂಡ ಎಷ್ಟೇ ದುಡಿಬೋದು, ಏನೇ ದೊಡ್ಡ ದೊಡ್ಡ ವ್ಯವಹಾರ ಮಾಡ್ಬೋದು, ಆದರೆ ಮೂಲಭೂತವಾದ ನೀವು ಹೇಳ್ದಂಗೆ ಆ ಸೇತುವೆನೇ ಹೊರಟು ಹೋದ್ರೆ ಸಂಪರ್ಕ ಎಲ್ಲಿ ಬಂತು? ನಾನು ಹೇಳೋದಿಷ್ಟೇ, ಭವಿಷ್ಯ ಮುಂದಿನ ನಿನ್ನ ಮಾತು ಅದ್ಭುತ ತಾಯಿ. ಆದರೆ ನಾನು ಹೇಳೋದು, ನೀನು ಫೋನ್ ಇಸ್ಕೊಳ್ಳೋದು ಬಿಡೋದು ಅದು ನಿನಗೆ ಬಿಡ್ತೀನಿ, ಆದರೆ ನಾನು ಪ್ರೀತಿಯಿಂದ ಅವ್ರಿಗೆ ಹೇಳ್ತೀನಿ, ಅನುಮಾನ ಅನ್ನುವಂಥದ್ದು, ಅದಕ್ಕೆ ನಮ್ಮಲ್ಲಿ ಹಳೆಯ ಒಂದು ಮಾತಿದೆ, ಯಾವುದು ಕಣ್ಣಿಗೆ ಕಾಣುತ್ತೋ ಅದೇ ಸತ್ಯ, ಯಾವುದನ್ನು ಕೇಳಿಸಿಕೊಂಡಿದ್ದೀರೋ ಅದೆಲ್ಲವೂ ಸುಳ್ಳು, ಅಂದರೆ ಸಂಪೂರ್ಣ ಸತ್ಯ ಅಲ್ಲ ಅಂತ. ಈಗ ನಿಮ್ಮ ಹೆಂಡತಿಯ ವಿಚಾರದಲ್ಲಿ ಕೆಲವುದನ್ನು ನೀವು ಚಿಕ್ಕ ಪುಟ್ಟದ್ದನ್ನು ಆಧಾರವಾಗಿಟ್ಕೊಂಡು ಇಡೀ ಆಕೆಯನ್ನೇ ತಪ್ಪು ಅಂತ ಹೇಳಲಿಕ್ಕಾಗುವುದಿಲ್ಲ. ಇದು ಸಂಸಾರದ ಪ್ರಶ್ನೆ, ಇದು ಯಾರ್ದೋ ತಪ್ಪು ಯಾರ್ದೋ ಸರಿ ಅಂತ ಅಲ್ಲ. ಎಲ್ಲಿ ತಪ್ಪಾಗಲ್ಲ, ಎಲ್ಲಿ ಸರಿ ಹೋಗಲ್ಲ, ಎಲ್ಲ ಸರಿ ತಪ್ಪುಗಳ ಆಧಾರದ ಮೇಲೇ ಈ ಸಂಸಾರ ನಡೀತಾ ಇರೋದು. ಆ್ಯಂಡ್ ನೀವೇ ಹೇಳ್ದಂಗೆ ಇಲ್ಲಿ ನೀವಿಬ್ಬರು ಮಾಡಿಕೊಳ್ಳೋ ಚಿಕ್ಕ ಪುಟ್ಟ ವಿಚಾರಗಳು ಅಥವಾ ಈ ಹಳಿ ತಪ್ಪುವಿಕೆ ಶ್ರುತಿ ತಪ್ಪುವಿಕೆ, ಇದು ನೇರವಾಗಿ ಪ್ರಭಾವ ಬೀಳೋದು ನಿಮ್ಮ ಮೇಲಲ್ಲ, ನಿಮ್ಮ ಮಕ್ಕಳ ಮೇಲೆ, ಅವರ ಭವಿಷ್ಯದ ಮೇಲೆ. ನೀವು ಅವ್ರಿಗೆ ದೊಡ್ಡ ದೊಡ್ಡ ಕಾಲೇಜಲ್ಲಿ ದೊಡ್ಡ ದೊಡ್ಡ ಡೊನೇಷನ್ ಕಟ್ಟಿ ಕಾಲೇಜಿಗೆ ಕಳಿಸ್ಬೋದು, ಶಿಕ್ಷಣ ಕೊಡಿಸ್ಬೋದು, ಆದರೆ ಸ್ವತಃ ಮನೆಯಲ್ಲಿ ನೀವಿಬ್ರು ಹೇಗೆ ನಡ್ಕೊಳ್ತೀರಾ ಅನ್ನೋದೇ ಅವ್ರ ಮೇಲೆ ಪ್ರಭಾವ ಬೀರೋದು. ಶಿಕ್ಷಣಕ್ಕಿಂತ ನಮ್ಮ ಸಂಸ್ಕೃತಿ ಮೇಲೆ ಸರ್. ಹೌದಲ್ವಾ, ಇವತ್ತೇ ಕೊನೆ ಮಾಡಿ. ಅಣ್ಣ ನೀವೆಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದೀರಾ ಸರ್, ನನ್ನ ತಪ್ಪಿನ ಅರಿವು ಆಯಿತು ಅಂತ ನೀವು ಹೇಳಿದ್ರಲ್ಲ, ಅಷ್ಟು ಸಾಕು ನನಗೆ. ಯಾಕಂದರೆ ಇಲ್ಲ ಸರ್ ನನ್ನ ಉದ್ದೇಶ ಸರಿ ಇತ್ತು ಸರ್, ಅವನಂಗೆ ಮಾಡ್ದ ಸರ್ ಅಂತ ನೀವು ಎಲ್ಲಿವರೆಗೂ ಹೇಳ್ತಾ ಇದ್ರು, ಖಂಡಿತ ನೀವು ಅಲ್ಲೇನೋ ತಪ್ಪು ಮಾಡ್ತಾನೇ ಹೋಗ್ತೀರ. ಹೌದು ಸರ್, ಅವರೇನೋ ಬಂದರು, ನನಗೊಂಚೂರು ಬುದ್ಧಿವಂತಿಕೆ ಇರಬೇಕಿತ್ತು, ನನ್ನ ಗಂಡನಿಗೆ ಹೇಳಬೇಕಿತ್ತು. ಯಾಕಂದರೆ ನೀನು ಮಾಡ್ತಿರೋದು ಏನು ಕೊಲೆಯಲ್ಲ ಅಥವಾ ಇನ್ಯಾವುದು ಅನೈತಿಕ ಅಲ್ಲ, ಯಾರಿಗೂ ಸಹಾಯ ಗಂಡ ಮಾಡೊಂದಿದ್ರೆ ಮಾಡ್ಬೋದಿತ್ತು, ಅಥವಾ ಅದಕ್ಕಿಂತ ಬೇರೆ ರೀತಿಯಲ್ಲಿ ಸಹಾಯ ಮಾಡುವಂಥ ಗಂಡ ಹೇಳಿದರೆ ಇನ್ನೊಂದು ಐಡಿಯಾ ಬರ್ತಿತ್ತಷ್ಟೇ. ಬಟ್ ಅವ್ರಿಗೆ ಗೊತ್ತಿಲ್ಲದಂಗೆ ಮಾಡ್ತೀನಿ ಅಂತ ಹೋದಾಗ ಬಹುಶಃ ಈ ರೀತಿ ಎಡವಟ್ಟುಗಳಾಗ್ತವೆ. ಹೌದು ಸರ್, ಅದೇ ಸರ್ ನಮ್ಮ ಮನೆಗೆ ಯಾರಾದ್ರೂ ಬರ್ಲಿ ಸರ್, ಕೂಲಿನಾರ ಬರ್ಲಿ, ಪಾಪ ಅವರು ಅಂಗಲಾಜ್ ಕೇಳ್ತಾರೆ, ದುಡ್ಡು ಬೇಕು ಅಂತಾರೆ. ಅವ್ರು ಒಂದೊಂದು ಪಕ್ಷ ಗದ್ದೆ ಕಡೆ ಹೋಗಿರ್ತಾರೆ, ಒಂದ್ ಪಕ್ಷ ನನ್ನ ಕೈಲಿ ಇದ್ದದ್ದೇ ಕೊಡ್ತೀನಿ ನಾನು. ನೋಡಮ್ಮ, ನೀನೊಬ್ಬ ಸಿಟಿಯಲ್ಲಿ ಓದಿರೋರಾಗ್ಲಿ ಅಥವಾ ಯಾರೇ ಆಗ್ಲಿ, ನೀನು ಒಂದು ಮನೆಯ ಸೊಸೆ ಅಂತ ಹೋದಾಗ ಎಲ್ಲವನ್ನ ನಾಲ್ಕು ಮೂಲೆಯಿಂದ ಯೋಚನೆ ಮಾಡಿ ನಿರ್ಧಾರ ತಗೊಳ್ಬೇಕು. ನಾನು ತುಂಬ ಒಳ್ಳೆಯವಳು, ನಾನು ಎಲ್ರಿಗೂ ಸಹಾಯ ಮಾಡ್ತೀನಿ ಅಂತ ನೀನು ನಾರ್ಮಲ್ ಒಬ್ಬ ವಿದ್ಯಾರ್ಥಿಯಾಗಿದ್ದಾಗ ಅಥವಾ ನಿನ್ನ ತವ್ರ ಮನೆಯಲ್ಲಿದ್ದಾಗ ನೀನು ತೆಗೆದುಕೊಳ್ಳೋ ನಿರ್ಧಾರಗಳಿಗೂ, ಒಂದು ಸೊಸೆಯಾಗಿ ನೀನು ತೆಗೆದುಕೊಳ್ಳೋ ನಿರ್ಧಾರಕ್ಕೂ ವ್ಯತ್ಯಾಸ ಇದೆ. ನಾನು ಒಳ್ಳೆಯವಳು ಅಂದ್ಕೊಂಡು ನಾನು ಎಲ್ಲವನ್ನು ಹಂಗೆ ನಿರ್ಧಾರ ತಗೊಳಕ್ಕಾಗಲ್ಲ ನಾನು. ಇದು ನಿಮಗೆ ಗೊತ್ತಿರಬೇಕು. ಹೌದಲ್ವಾ? ದಯವಿಟ್ಟು ನಿಮ್ಮ ಒಳ್ಳೆತನಕ್ಕೆ ಸ್ಟಾಪ್, ಬ್ರೇಕ್ ಹಾಕಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅದಕ್ಕೊಂದು ರೂಪುರೇಷೆ ಕೊಡಬೇಕು ಅನ್ನೋದು ಮಾತ್ರ ಸತ್ಯ. ಯಾಕಂದರೆ ಒಳ್ಳೆ ಮನೆಯನ್ನು ಸುಮ್ಮನೆ ಇಟ್ಕೆಲ್ ಕಟ್ಟಿ ಯಾವುದೇ ಪ್ಲಾಸ್ಟಿಕ್ ಇಲ್ಲದೇನೆ, ಸರಿಯಾಗಿ ಮನೆ ಏನು ನೆಲ ಇಲ್ಲದೇನೆ, ಅಡುಗೆ ಮನೆ ಇಲ್ಲದೇನೆ, ಎಲ್ಲವನ್ನು ಯಥಾವತ್ ಸುಮ್ಮನೆ ಒಂದು ಮನೆ ಕಟ್ಟಿದ್ದಾರೆ, ಏನು ಕಟ್ಟಬೇಕು ಎಲ್ಲವನ್ನು ಕಟ್ಟಿದ್ದಾರೆ, ಬಟ್ ಯಾವುದೂ ಫಿನಿಷಿಂಗ್ ಕೊಟ್ಟಿಲ್ಲ ಅಂದರೆ ಅದು ಮನೆ ಬದುಕೋದಕ್ಕೆ ಯೋಗ್ಯ ಅನ್ಸ್ಕೊಳ್ಳಲ್ಲ. ಮನೆಯೆಲ್ಲ ಹೆಂಗೆ ಬೇಕೋ ಹಂಗೆ ಕಟ್ಟಿದ್ದಾರೆ, ಬಟ್ ಯಾವ ಒಳ ಕೆಲಸಗಳು ನಡೆದಿಲ್ಲ ಮತ್ತು ಯಾವುದು ಫಿನಿಷಿಂಗ್ ಆಗಿಲ್ಲ ಅಂದಾಗ ಅದು ಬದುಕೋಕ್ಕೆ ಯೋಗ್ಯ ಅಲ್ಲ. ಅದೇ ಥರ ನಿಮ್ಮ ಎಷ್ಟೇ ಒಳ್ಳೆತನ ಇದ್ದರೂ ಕೂಡ ಅದಕ್ಕೊಂದು ಸರಿಯಾದ ರೂಪುರೇಷೆ ಸಿಗದೆ ಹೋದರೆ ಅವೆಲ್ಲವೂ ಕೂಡ ನಿಮ್ಮ ಬದುಕನ್ನು ಅನರ್ಥಗೊಳಿಸ್ಬಿಡ್ತವೆ, ದುರಂತಗಳನ್ನು ಮಾಡಿಬಿಡ್ತವೆ. ಯಾಕಂದರೆ ಯಾವ ಒಳ್ಳೆಯತನ ನಿಮ್ಮ ಬದುಕನ್ನು ಸಾರ್ಥಕವಾಗಿಸಬೇಕಿತ್ತು, ಅದೇ ಒಳ್ಳೆಯತನ ನಿಮ್ಮ ಸಂಸಾರವನ್ನು ಒಡೆದಾಕುತ್ತೆ ಅಂದರೆ ಅದು ಸಮಾಜದ ತಪ್ಪಲ್ಲ ಅಥವಾ ಭಗವಂತನ ಶಾಪವಲ್ಲ, ಅದು ನಿಮ್ಮದೇ ಅವ್ಯವಸ್ಥೆ.
ಹಾಗಾಗಿ ನಾನು ಹೇಳೋದು, ಪರಸ್ಪರ ನಿಮ್ಮಿಬ್ಬರಲ್ಲಿ ನೀವು ಒಪ್ಪಿಕೊಂಡು ನೀವು ಸಾರಿ ಕೇಳಿಕೊಂಡು ಇಬ್ಬರು ಸಾರಿ, ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತಲ್ಲ, ನೀವಿಬ್ಬರು ಸೋತಾಗ ಸಂಸಾರ ಗೆಲ್ಲುತ್ತೆ. ಆ್ಯಂಡ್ ನಿಮ್ಮ ಗಂಡ, ನಿಮ್ಮ ಹಸ್ಬೆಂಡ್, ಅವಶ್ಯವಾಗಿ ನಾನೇ ಸೋನುವಾಗಿ ಒಬ್ಬ ನೇರವಾಗಿ ಹೇಳ್ತೀನಿ, ಆತನಲ್ಲಿ ಯಾವುದೇ ಕೆಟ್ಟ ಉದ್ದೇಶಗಳಿಲ್ಲ, ಆದರೆ ಆತನಿಗಾಗಿರೋ ನೋವನ್ನು ಹೇಗೆ ವ್ಯಕ್ತಪಡಿಸಬೇಕು ಅಂತ ಗೊತ್ತಾಗದೇನೆ ಒಂದೆರಡು ತಪ್ಪು ಮಾತಾಡಿರ್ಬೋದು ನಿಮ್ಮ ಮುಂದೆ. ಅದು ಯಾವಾಗೂ ಮಾತಾಡಿಲ್ಲ ಸರ್, ಇಷ್ಟು ವರ್ಷ ಆದ್ರೂ ಸರ್ ನಿತ್ಕಾ ಅಂತಾನು ಮಾತಾಡಿಲ್ಲ, ಆ ತರ ನನ್ನ ಇಟ್ಕೊಂಡಿದ್ರು. ನೋಡಿಯಮ್ಮ, ಮನುಷ್ಯರ ಕೊಟ್ಟಿದ್ದು, ನಮ್ಮಲ್ಲಿ ಒಂದು ಮಾತಿದೆ ಉಪನಿಷತ್ತಲ್ಲಿ, ಮನುಷ್ಯರು ಕೊಟ್ಟಿದ್ದು ಮನೆ ತನಕ, ದೇವರು ಕೊಟ್ಟಿದ್ದು ಕೊನೆ ತನಕ ಅಂತ. ಅಂದರೆ ಇಂಥ ಒಳ್ಳೆ ಗಂಡನನ್ನು, ಇಂಥ ಒಳ್ಳೆ ಸಂಸಾರವನ್ನು, ಇಂಥ ಒಳ್ಳೆ ವಾತಾವರಣವನ್ನು, ಇಂಥ ಒಳ್ಳೆ ಸಮಾನವಾಗಿ ಈ 13 ವರ್ಷದಿಂದ ಆ ಮಟ್ಟಿನ ಹೊಂದಾಣಿಕೆ ಇತ್ತು ಅಂದರೆ ಇಂತಹ ಶ್ರೇಷ್ಠವಾದ ವಿಚಾರಗಳನ್ನು ಭಗವಂತ ನಿನ್ನ ಕಡೆ ಕೊಟ್ಟಿದ್ದಾನೆ ಎಂದಾಗ, ಇನ್ಯಾವುದೋ ನರಮನುಷ್ಯರ ಅಥವಾ ನೀವು ಮನುಷ್ಯರೇ ನಿಜ, ಬಟ್ ಇನ್ಯಾವುದೋ ಆಚೆವರೆಗೋಸ್ಕರ ಭಗವಂತ ಕೊಟ್ಟಿರುವ ಈ ಭಾಗ್ಯಗಳನ್ನು ಹಾಳು ಮಾಡಿಕೊಳ್ಬೇಡ. ಹಾಗಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, ನಿನ್ನ ಮನೆಯಲ್ಲಿ ಯಾರೋ ಊಟಕ್ಕೆ ಬಂದಿದ್ರು, ಆ ಊಟದಲ್ಲಿ ವಿಷ ಇತ್ತು ಅಂತ ಯಾರೋ ಒಬ್ಬರು ಆಸ್ಪತ್ರೆಗೆ ಸೇರಿಕೊಂಡ್ರು ಅನ್ನೋದಾದರೆ, ಜನ ನೀನಿಟ್ಟ ಊಟವನ್ನೇ ವಿಷ ಅಂತ ಹೇಳ್ತಾರೆ ಹೊರತು, ಓ 15ನೇ ತುತ್ತಲ್ಲಿ ವಿಷ ಇತ್ತು, 16ನೇ ತುತ್ತಲ್ಲಿ ವಿಷ ಇತ್ತು ಅಂತ ಯಾರೂ ಹೇಳಲ್ಲ, ಇಡೀ ಊಟವನ್ನೇ ವಿಷ ಅಂತ ಪರಿಗಣಿಸುತ್ತಾರೆ. ಹೌದಲ್ವಾ? ಅದೇ ಥರ ಇಲ್ಲಿ ನಾನು 13 ವರ್ಷ ಚೆನ್ನಾಗಿದ್ದೆ, ಇಲ್ಲೊಂದು ಚೂರು ಹಿಂಗಾಯಿತು ಅಂದರೆ ಈ 13 ವರ್ಷ ಅಲ್ಲ, ನಿನ್ನ ಇಡೀ ಬದುಕನ್ನೇ ಅನೈತಿಕ ಅಂತ ಪರಿಗಣಿಸ್ತಾರೆ ಜನ. ಹೇಗೆ ಒಂದು ಊಟದಲ್ಲಿ, ಯಾವ ತುತ್ತಿನಲ್ಲಿ, ಯಾವ ಭೋಜನದ ಯಾವ ತುತ್ತಿನಲ್ಲಿ ವಿಷ ಇತ್ತು ಅಂತ ಜನ ನೋಡುವುದಿಲ್ಲ, ಇಡೀ ಊಟವನ್ನೇ ವಿಷ ಅಂತ ಪರಿಗಣಿಸುತ್ತಾರೋ, ಹಾಗೆ ಒಬ್ಬ ವ್ಯಕ್ತಿಯ 15ನೇ ವರ್ಷದಲ್ಲಿ ಮಾಡಿರುವ ಒಂದು ತಪ್ಪು 14 ವರ್ಷಗಳ ಒಳ್ಳೆಯತನವನ್ನು ಹಾಳು ಮಾಡುತ್ತೆ. ಸತ್ಯ ತಾನೇ? ಹಾಗಂತ ನಾನು ಇಡೀ ಜಗತ್ತಿಗೆ ನಿಮ್ಮ ಒಳ್ಳೆಯತನವನ್ನು ತೋರಿಸ್ಕೊಂಡು ಬದುಕಿ ಅಂತ ಹೇಳ್ತಾ ಇಲ್ಲ. ಹೌದಲ್ವಾ? ನನ್ನ ಗಂಡನಿಗೆ ಹೇಳಿಬಿಟ್ಟು ಇದನ್ನು ಮಾಡಿದರೆ ಇವತ್ತು ಈ ಹಂತಕ್ಕೆ ಬರುತ್ತಿರಲಿಲ್ಲ, ಹಾಗೂ ನಾನು ಭಯಪಟ್ಟು ಇನ್ನೇನು, ಯಾಕಂದರೆ ಒಂದು ತಪ್ಪನ್ನು ಮುಚ್ಚಿಡ್ಲಿಕ್ಕೆ ಇನ್ನೊಂದು ತಪ್ಪನ್ನು ಮಾಡ್ತಾ ಹೋಗಿ 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 ನಾವು ನಮ್ಮ ಗುಂಡಿಯ ನಾವೇ ತಗೊಳ್ತೀವಿ. ನಿಯತ್ತಾಗಿ ಮೊದಲನೇ ತಪ್ಪನ್ನೇ ಒಪ್ಕೊಂಡಿದ್ರೆ ಇನ್ನೊಂದು ತಪ್ಪು ಮಾಡ್ತಾನೇ ಇರ್ತಿರಲಿಲ್ಲ ನಾವು. ಹೌದು ತಾನೇ? ಇರಲಿ ತಾಯಿ, ನಾನು ಇಷ್ಟನೇ ಯಾಕೆ ಹೇಳಿದೆ ಅಂದರೆ ನೀವು ಇಲ್ಲಿ ತಪ್ಪಿತಸ್ಥರು ಅಂತ ಅಲ್ಲ, ಬಹುಶಃ ಈ ಜ್ಞಾನ ನಿಮಗೆ ಗೊತ್ತು, ನಾನು ಮತ್ತೆ ನೆನಪು ಮಾಡಿದೆ ಅಷ್ಟೇ. ಆ್ಯಂಡ್ ನಿಮ್ಮದು ಒಳ್ಳೆ ಕುಟುಂಬ, ಆ್ಯಂಡ್ ಯಾರ್ದೋ 3ನೇವ್ರ ಕಣ್ಣು ಇವತ್ತಲ್ಲ ಮುಂದೇನೂ ಬೀಳ್ತಾ ಹೋಗುತ್ತವೆ, ಬಟ್ ಅದು ತಾಕದ ಹಾಗೆ, ನಿಮ್ಮ ಬದುಕನ್ನು ಹಾಳು ಮಾಡದ ಹಾಗೆ ನಿಮ್ಮನ್ನು ನೀವು ಕಾಪಾಡಿಕೊಳ್ಳೋದಕ್ಕೆ ಭಗವಂತ ನಿಮಗೆ ಶಕ್ತಿ ಕೊಟ್ಟಿದ್ದಾನೆ, ವಿವೇಕ ಕೊಟ್ಟಿದ್ದಾನೆ ಅಂತ ಹೊಂದಾಣಿಕೆ ಕೊಟ್ಟಿದ್ದಾನೆ. ಆ ಫೋನ್ ನಿಮ್ಮ ಸಂಬಂಧಗಳನ್ನು ಉಳಿಸಿಕೊಳ್ಳುವುದಕ್ಕೆ ಒಂದು ಸೇತುವೆ ಅಷ್ಟೇ, ಅದೇ ನಿಮ್ಮ ಸಂಬಂಧವನ್ನು ಹಾಳು ಮಾಡಲಿಕ್ಕಲ್ಲ. ಅದೇ ಫೋನನ್ನು ಬಳಸು, ನಿನ್ನ ಗಂಡ ಹೇಳ್ತಿರೋದು ಸರಿನೇ, ಬಳಸು, ಆದರೆ ಮತ್ತೆ ಆ ಚಿಕ್ಕ ಪುಟ್ಟ ತಪ್ಪು ನಡವಳಿಕೆಗಳು ಅಥವಾ ತಪ್ಪು ದಾರಿ, ಗಂಡಂಗೆ ಗೊತ್ತಿಲ್ಲದಂಗೆ ಹೆಂಡತಿ ಮಾಡೋದು, ಹೆಂಡತಿ ಗೊತ್ತಿಲ್ಲದಂಗೆ ಗಂಡಂಗೆ ಮಾಡೋದು, ಮುಂದೆ ಯಾವತ್ತೋ ಒಂದು ದಿವಸ ಇಬ್ಬರು ಸಿಗಾಕೊಂಡು ಕಡೆಗೆ ದೂರ ಆಗ್ತಾರೆ. ಇವತ್ತು ನಾನು ಕೌನ್ಸಿಲಿಂಗಲ್ಲಿ ತುಂಬ ನೋಡ್ತೀನಿ ತಾಯಿ, ಅದಕ್ಕೆ ನಾನು ಹೇಳೋದು ಸಂಸಾರ ಯಾವಾಗ ಉಳಿಯುತ್ತೆ ಅಂದರೆ ಪರಸ್ಪರ ಒಂದು ಗಂಡ ಆಚೆ ಏನೋ ತಿಂದರೂ ಕೂಡ ಹೆಂಡತಿಗೆ ಬಂದು ಹೇಳಂಗಿರ್ಬೇಕಂತೆ. ಹೆಂಡತಿ ಏನೋ ಗೊತ್ತಿಲ್ಲದಂಗೆ ತಪ್ಪು ಮಾಡೋದು, ನಾನು ಇಂಥದ್ದು ಮಾಡಿಬಿಟ್ಟೆ ಕಣ್ರಿ ಅಂತ ಧೈರ್ಯವಾಗಿ ಹೇಳಂಗಿರ್ಬೇಕಂತೆ. ಯಾಕಂದರೆ ಯಾವುದೋ ಮುಚ್ಚಿಟ್ಟಿದ್ದಕ್ಕಿಂತ ಹೇಳಿದ ತಪ್ಪು ಒಳ್ಳೆಯದು, ಮುಚ್ಚಿಟ್ಟ ಸತ್ಯಕ್ಕಿಂತ ಅಥವಾ ಯಾವುದನ್ನು ಮುಚ್ಚಿಟ್ಟು ಸುಮ್ಮನಾಗುವುದಕ್ಕಿಂತ ಆ ತಪ್ಪನ್ನೇ ಹೇಳಿಬಿಡಿ, ಅದು ಅವತ್ತಿಗೆ ಜಗಳನೋ ಏನೋ ಆಗಿ ಅವತ್ತಿಗೆ ಎಂಡ್ ಆಗ್ಬಿಡುತ್ತೆ. ಇಲ್ಲಾಂದ್ರೆ ಸಾಯೋವರೆಗೂ ಯಪ್ಪ ಗೊತ್ತಾಗ್ಬಿಟ್ರೆ ಏನು ಮಾಡ್ತಾರೋ ನನ್ನ ಗಂಡ. ಹಾಂ, ನಾನು ಅದನ್ನೇ ಬಿಡಿಸಿ ಹೇಳಲಿಕ್ಕೆ ಇಷ್ಟೊತ್ತು ಪ್ರಯತ್ನ ಮಾಡಿದ್ದು. ಬಹುಶಃ ನಿಜ ನಿಜ ನಿಜ. ಇರಲಿ ತಾಯಿ, ನಿನ್ನ ಧ್ವನಿಯಲ್ಲಿ ಅಂತ ನೋಡಿ, ನನಗೆ ಅವತ್ತೇ ಅವ್ರಿಗೆ ಹೇಳಬೇಕಾದ್ರೇ ಆ ಬಲವಾದ ನಂಬಿಕೆ ಇತ್ತು. ಅದೇನೆಂದರೆ ಅವ್ನು, ನಾನಿನ್ನೂ ಯಾರಿಗೂ ಹೇಳಿಲ್ಲ ಸರ್, ಬಟ್ ನಾನು ಗೊತ್ತು ಸರ್, ಆಚೆಯವ್ರನ್ನ ಅವನ್ನ ಹೇಗೆ ನೋಡ್ಕೊಳ್ಬೇಕು, ಹೇಗೆ ನಾನು ಹಣ ವಸೂಲಿ ಮಾಡಬೇಕು ಅಂತ ಗೊತ್ತು, ಬಟ್ ನಾನು ಹೆಣ್ದಿ ಸರಿ ಹೋಗ್ಬಿಟ್ರೆ ಸಾಕು ಸರ್, ಅಥವಾ ಸರಿ ಹೋಗಬೇಕು ಅಂದರೆ ನೀವೇನೋ ಹಾಳಾಗಿದ್ದೀರಾ ಅಂತ ಅಲ್ಲ, ಬಹುಶಃ ಆ ಚಿಕ್ಕ ಪುಟ್ಟ ವಿಚಾರಗಳು ಸರಿ ಹೋಗ್ಬಿಟ್ರೆ ನಾನು ನೆಮ್ಮದಿಯಾಗಿರ್ತೀನಿ ಸರ್ ಅಂತ. ಅಂದರೆ ಸ್ವಯಂ ಒಂದು ತಪ್ಪು ಹೆಜ್ಜೆಯನ್ನ ಇಟ್ಟ ನಿಮ್ಮಿಂದಲೇ ಈ ಮಾತು ಬರೋದು ಆ ಮನೆಗೆ ಒಳ್ಳೆಯದು. ಯಾಕಂದ್ರೆ ಈಗ ನಿಮ್ಮವರು, ನಿಮ್ಮನ್ನೇ ನಂಬಿಕೊಂಡಿದ್ದವರು, ಅದರಲ್ಲೂ ನಿಮ್ಮ ಗಂಡ
ಇವೆಲ್ಲವೂ ಸೂಕ್ಷ್ಮ ವಿಚಾರ ತಾಯಿ, ಇದೆಲ್ಲ ಮನಸ್ಸಿಗೆ ಸಂಬಂಧಪಟ್ಟಿದ್ದ, ಹಣಕ್ಕೆ ಸಂಬಂಧಪಟ್ಟಿದ್ದಲ್ಲ. ನಿಮ್ಮ ಗಂಡನದ್ದು ಚಿಂತೆ, ಚಿನ್ನದ್ದು ಒಡವೆದ್ದು, ಯಾಕಂದ್ರೆ ಅದು ಬೆವರು ಸುರಿಸಿ ದುಡಿದಿರೋದು ಹೌದಲ್ವಾ? ಆದ್ರೆ ಅದೇ ಅದೇ ಆ ಮಾತನ್ನ ನೀವು ಅದೇ ಹೇಳಿ. ಇರಲಿ, ನಾನು ಹೇಳೋದಿಷ್ಟೇ, ಈಗಲೂ ನಾನು ನಿಮಗೆ ಎಚ್ಚರಿಸ್ತೀನಿ, ಇದಲ್ಲ ಇನ್ನು ಮುಂದೆಯೂ ಕೂಡ, ಇದೇ ಕೊನೆಯಲ್ಲ, ಇನ್ನೂ ಕೂಡ ಜನರು ಈ ಥರದವರು ಅವಶ್ಯವಾಗಿ ನಿಮ್ಮ ಜೀವನದಲ್ಲಿ, ನಿಮ್ಮ ಮಕ್ಕಳ ಜೀವನದಲ್ಲಿ ಬಂದೇ ಬರ್ತಾರೆ. ಆದರೆ ಇದರಿಂದ ಪಾಠ ಕಲಿತಾಗ ನೀವು ಆ ಪರೀಕ್ಷೆಗಳನ್ನು ಅದ್ಭುತವಾಗಿ ಎದುರಿಸ್ಬೋದು. ಹೌದಾ? ಹಾಗಾಗಿ ಬಿಟ್ಬಿಡಿ ಇದೆಲ್ಲವನ್ನು, ಇವತ್ತಿಗೆ ಕೊನೆ ಮಾಡಿ. ನಿಮ್ಮ ಹಸ್ಬೆಂಡ್ ಕೂಡ ನಿಮ್ಮ ಮೇಲೆ ಭಾಳ ನಂಬಿಕೆ ಇಟ್ಟಿದ್ದಾರೆ. ಆ್ಯಂಡ್ ಇನ್ಯಾವತ್ತೂ ಕೂಡ ಇದಕ್ಕಿಂತ ದೊಡ್ಡದ್ದು ಏನೋ ಬಂದರೂ ಕೂಡ ನಿಮ್ಮಿಬ್ಬರ ಹೊಂದಾಣಿಕೆಯ ಮುಂದೆ ಅವೆಲ್ಲ ಕಾಲ ಧೂಳಿನ ಸಮಾನ. ಬಟ್ ಇಲ್ಲಿವರೆಗೂ ನಿಮ್ಮ ಮುಖಗಳನ್ನು ನೀವೇ ನೋಡ್ಕೊಳೋಕಾಗ್ದಿರೋ ಪರಿಸ್ಥಿತಿಗೆ ನೀವಿಬ್ಬರೇ ಒಂದು ನಡ್ಕೊಳೋಕೆ ಶುರು ಮಾಡ್ತಿರಲ್ವಾ, ಆಗ ದುಷ್ಟಶಕ್ತಿಗಳು ಬಂದು ನಡುಮನೆಯಲ್ಲಿ ಕೂತ್ಕೊಳ್ತವೆ. ಯಾಕಂದರೆ ಮನೆಯಲ್ಲಿ ಇಬ್ಬರು ಒಟ್ಟಾಗಿ ವಿರೋಧ ಮಾಡಲಿಕ್ಕೆ ನೀವೇ ಮುಖಮುಖ ನೋಡ್ಕೊಳ್ತಾ ಇಲ್ಲ ಅಂದಾಗ ಹೊರಗಡೆಯವ್ರು ಬಂದು ಕೂತ್ಕೊಳ್ಳಿಕ್ಕೆ ಈಸಿ ಅಲ್ವಾ? ಇಡೀ ದೇಶ ನರಳತಾ ಇರೋದು ಇವತ್ತು ಅದೇ ಒಳ ಜಾತಿಗಳ ಕಾರಣಕ್ಕಾಗಿ, ಒಳ ಪಂಗಡಗಳ ಕಾರಣಕ್ಕಾಗಿ, ಒಳ ಧರ್ಮಗಳ ಕಾರಣಕ್ಕಾಗಿ ನಮ್ಮ ನಮ್ಮವರೇ ಒಡೆದಾಡ್ಕೊಳ್ಬೇಕಾದ್ರೆ ಆಚೆಯವರು ಬಂದು ಅದನ್ನು ಉಪಯೋಗಿಸ್ಕೊಳ್ಳೋದು ಈಸಿ ಅಲ್ವಾ? ಒಂದು ಸಂಸಾರ ಆಗಲಿ, ಒಂದು ದೇಶ ಆಗಲಿ, ಈಸಿ ಈಸಿ ಅಲ್ವಾ? ಸೊ ಈಗ ತಪ್ಪಾಗಿಲ್ಲ ಅಂತ ಅಲ್ಲ, ಅವಶ್ಯವಾಗಿ ಅದು ತಪ್ಪು. ಈಗ ನೀವು ಅದನ್ನು ಏನೇ ಸಮರ್ಥನೆ ಮಾಡಿಕೊಂಡ್ರು ಕೂಡ ನೀವು ಆಯ್ಕೆ ಮಾಡಿಕೊಂಡಿದ್ದ ದಾರಿ ಮತ್ತು ಅಂಥದ್ದೊಂದು ಪ್ರಮುಖ ವಿಚಾರವನ್ನು ಮತ್ತು ಐ ಲವ್ ಯು ಅಥವಾ ಇನ್ಯಾರೋ ಹೇಳೋ ಆ ವಿಚಾರಗಳನ್ನು ನೀವು ಅವ್ರ ದಾರಿಯಲ್ಲಿ ಹೋಗ್ತೀನಿ ಅಂದರೆ ಅದು ಅವಶ್ಯವಾಗಿ ಅನೈತಿಕ ಅಂತ ಕರೆಸ್ಕೊಳ್ಳುತ್ತೆ. ಅರ್ಥ ಆಯ್ತಲ್ವಾ? ನಾನು ಹೇಳಿದ್ನಲ್ಲ, ನಿಮ್ಮ 99 ಸರಿ ಕೆಲಸಗಳ ಮುಂದೆ 101 ತಪ್ಪು ಕೆಲಸ ಈ ಕಲಿಯುಗದಲ್ಲಿ ಮುಖ್ಯವಾಗಿಬಿಡುತ್ತೆ. ಹಾಗಾಗಿ ಹೌದು, 99 ಒಳ್ಳೆ ಕೆಲಸ ಪರಮಾತ್ಮನಿಗೆ ಗೊತ್ತು, ನಿಮ್ಮ ಅಂತರಾತ್ಮನಿಗೆ ಗೊತ್ತು, ಕಡೆಯದಾಗ ಅವರಿಬ್ಬರಿಗೆ ಗೊತ್ತಾಗಬೇಕಾದ್ರೆ ಜನಕ್ಕೆ ಗೊತ್ತಾಗಿರಬೇಕು ಅವಶ್ಯಕತೆ ಇಲ್ಲ. ಬಟ್ ಆದರೆ ನಮ್ಮ ಸಂಸಾರದ ಹಿತದೃಷ್ಟಿಯಿಂದ, ಈಗ ಸಂಸಾರ ಧರ್ಮ, ವೈಯಕ್ತಿಕ ಧರ್ಮ, ಸಾಮಾಜಿಕ ಧರ್ಮ ಮತ್ತು ಸನಾತನ ಧರ್ಮ ಅಂತ 3-4-5 ಇದ್ದಾವೆ. ನಾನು ಚಿಕ್ಕದ್ರಿಂದ ಹಿಂಗೆ ಇರೋದು, ಹಿಂಗೆ ಇರ್ತೀನಿ ಅಂದರೆ ಸಂಸಾರ. ನಿನ್ನ ವೈಯಕ್ತಿಕ ಧರ್ಮವನ್ನು ನೀನು ಪಾಲ್ಸಕ್ಕೆ ಹೋದರೆ ಸಂಸಾರ ಧರ್ಮ ಹಾಳಾಗುತ್ತೆ. ನಾನು ವೈಯಕ್ತಿಕವಾಗಿ ನಾನು ಹಿಂಗೆ ಕೂಗಾಡೋದು, ನಾನು ಯಾರು ಬೇಕಾದ್ರೂ ಯಾರ ಜೊತೆ ಹೆಂಗಾದರೂ ಮಾತಾಡ್ತೀನಿ, ನಾನು ಚಿಕ್ಕ ವಯಸ್ಸಿಂದ ಹಿಂಗೆ ಇರೋದು ಅಂತ ನಿನ್ನ ವೈಯಕ್ತಿಕ, ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ, ನಿಮ್ಮ ವೈಯಕ್ತಿಕ ಧರ್ಮವನ್ನು ನೀವು ಪಾಲಿಸೋಕೆ ಹೋದರೆ ಸಂಸಾರದಲ್ಲಿ ಹೀಗೇ ಇರಬೇಕು ಅಂತ ಕೆಲವು ಆಚಾರಗಳಿದ್ದಾವೆ, ಹೌದಲ್ವಾ? ನಾನು ಯಾವುದು ಧರ್ಮವನ್ನು ಹೇಳ್ತಾ ಇಲ್ಲ. ನೀವೊಬ್ಬ ಹೆಂಡತಿಯಾದ್ರಿ, ಆಮೇಲೆ ಒಬ್ಬರು ತಾಯಿಯಾದ್ರಿ, ಒಂದು ತಾಯಿ ಧರ್ಮ, ಹೆಂಡತಿ ಧರ್ಮ, ಅದರದೇ ಆದ ಧರ್ಮಗಳಿದ್ದಾವೆ, ಆಯಾ ಕಾಲಕ್ಕೆ ನೀವು ಹಾಗೇ ಇರಬೇಕು. ಹಾಗಾಗಿ ಬಹುಶಃ ಇಲ್ಲಿ ವೈಯಕ್ತಿಕವಾಗಿ ನನಗೇನೇ ಆಸೆ ಆಕಾಂಕ್ಷೆಗಳಿದ್ದರು, ಈಗ ನಿಮ್ಮ ತಂದೆ ತಾಯಿ ಕೂಡ ಅವರವ್ರ ಆಸೆ ಆಕಾಂಕ್ಷೆಗಳನ್ನ ಮದುವೆ ಆದಮೇಲೂ ನೋಡಿಕೊಂಡು ತಿನ್ಕೊಂಡು ಉಣ್ಕೊಂಡು ಅವರವ್ರ ನಾಲ್ಗೆ ರುಚಿ ನೋಡ್ಕೊಂಡು ಹೋಗ್ಬಿಟ್ಟು ಇದ್ರೆ ನಿಮ್ಮ ಆಸೆ, ನಿಮ್ಮ ಒಬ್ಬ ತಂದೆ ತಾಯಿಯಾಗಿ ನಿಮ್ಮನ್ನು ನೋಡ್ಕೊಳಕ್ಕೆ ಅವ್ರ ಕೈಲಿ ಆಗ್ತಿತ್ತಾ? ಹಾಗಾಗಿ ನಿಮ್ಮ ತಂದೆ ತಾಯಿ ಕೂಡ ಹೇಗೆ ನಿಮ್ಮ ಒಂದಷ್ಟು ಅವರವ್ರ ಆಸೆಗಳನ್ನ ತ್ಯಾಗ ಮಾಡಿ ನಿಮಗೋಸ್ಕರ ಅವ್ರು ದುಡ್ದಿದ್ದಾರೆ, ಅದೇ ಥರ ಇಲ್ಲಿ ನೀವು ತಂದೆ ತಾಯಿಯಾಗಿದ್ದಾಗ ಆ್ಯಂಡ್ ನೀವಿಲ್ಲಿ ಪೋಷಕರು ಅಂತ ಇನ್ನೊಂದು ಮಕ್ಕಳಿಗೆ ಅನಿಸ್ಕೊಂಡಾಗ ನಿಮ್ಮ ಮಕ್ಕಳಿಗೋಸ್ಕರ ನೀವು ಕೆಲವು ವಿಚಾರಗಳನ್ನು ತುಂಬ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು. ಯಾಕಂದರೆ ನೀವು ಇಡೋ ಅಥವಾ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರ, ನಿಮ್ಮ ಪ್ರತಿ ಆ್ಯಕ್ಷನ್ಗಳು ಕೂಡ ಬೇರೆಯವರು ಅಂದರೆ ನಿಮ್ಮ ಗಂಡ, ನಿಮ್ಮ ಮಕ್ಕಳು ಅವ್ರ ಮೇಲೂ ಪ್ರಭಾವ ಬೀರುತ್ತೆ. ಇಂಥವ್ರ ಮಕ್ಳು ಅಂದ್ಕೊಳೋ, ಇಂಥವ್ಳು ಗಂಡನ ಅಂದ್ಕೊಳೋ ಅಂತ ಹೇಳ್ತಾರೆ, ಹೌದಲ್ವಾ? ಅದನ್ನು ಎದುರಿಸೋದಕ್ಕೆ ಬಹಳ ಕಷ್ಟ ಆಗಿಬಿಡುತ್ತೆ. ಅಂಥದ್ದೇನೂ ನೀವು ಖಂಡಿತ ಮಾಡಿಲ್ಲ, ನಾನೇ ಪ್ರಮಾಣ ಪತ್ರ ನೀಡ್ತೀನಿ, ಖಂಡಿತ ಅಂಥದ್ದೇನೂ ನೀವು ಮಾಡಿಲ್ಲ. ಆದರೆ ಮುಂದೇನು ಅದು ಆಗ್ತಿತ್ತು, ಇದು ಮುಂದೆ ನಿರಂತರವಾಗಿ ಮುಂದುವರೆದಿದ್ರೆ ಅದು ಖಂಡಿತ ಆಗ್ತಿತ್ತು. ಯಾಕಂದರೆ ಕೆಲವು ದುಷ್ಟ ಮಾರ್ಗಗಳ ಮೂಲಕ ಅವರು ನಿಮ್ಮನ್ನು ಬದಲಾಯಿಸೋದಕ್ಕೆ ಅವ್ರಿಗೆ ತುಂಬ ಸಮಯ ಬೇಕಿರಲಿಲ್ಲ. ಖಂಡಿತ ಮುಂದೆ ಅಂಥದ್ದೊಂದು ನಡೀತಾ ಇತ್ತು. ಆದರೆ ಭಗವಂತ ನಿಮ್ಮ ಪರ ಇದ್ದಾನೆ, ನಿಮ್ಮ ಒಳ್ಳೆಯತನ, ನಿಮ್ಮ ಉದ್ದೇಶಗಳು ಒಳ್ಳೆಯದಾಗಿದ್ದು ಅದಕ್ಕೆ ನೀವು ಇನ್ನೂ ಅದರಲ್ಲಿ ತುಂಬ ಮುಳುಗು ಹೋಗಲಿಲ್ಲ. ನಾನಿಷ್ಟೇ ಹೇಳೋದು, ಈಗ ಇದು ನಿಮಗೊಂದು ಬಹಳ ದೊಡ್ಡ ಪಾಠ ಮತ್ತು ನಿಮ್ಮ ಜೀವನದ ತಿರುವು. ನೀವು ಆಚೆಗಡೆ ಎಷ್ಟು ಹಣ ದುಡಿತಿರೋ, ನೀವು ಎಷ್ಟು ಟರ್ನ್ ಓವರ್ ಮಾಡ್ತಿದ್ದೀರೋ ಅದು ಮುಖ್ಯ ಆಗಲ್ಲ. ಅದು ನಿಮ್ಮ ಆಸೆಗಳನ್ನು, ನಿಮ್ಮ ಬೇಕು ಬೇಡಗಳನ್ನು, ಒಳ್ಳೆ ಮನೆಗಳನ್ನು ಕಟ್ಕೊಳ್ಳಿಕ್ಕಷ್ಟೇ. ಬಟ್ ಆ ಮನೆಗಳಲ್ಲಿ ವಾಸಿಸುವ ಮನಸ್ಸುಗಳು ಇರಬೇಕಲ್ವ ಶುದ್ಧವಾಗಿ?
ಒಳ್ಳೆಯದಾಗಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಬಹಳ ತುಂಬ ಮನಸ್ಸಿನಿಂದ ಒಪ್ಪಿಕೊಂಡಿದ್ದಕ್ಕೆ ಹಾಗೂ ನನ್ನ ಮಾತಿಗೆ ಆ ಗೌರವ ನೀಡಿದ್ದಕ್ಕೆ ನಾನು ನಿಮಗೆ ತುಂಬ ಮನಸ್ಸಿಂದ ಹಾರೈಸ್ತೀನಿ. ನಿಮ್ಮ ಬದುಕು ಚೆನ್ನಾಗಿರಲಿ. ಆ್ಯಂಡ್ ಯಥಾವತ್ತು ನಾನು ನಂಬಿಕೆ ಇಡಬಲ್ಲೆ, ನಿಮ್ಮ ಉದ್ದೇಶ ಸರಿ ಇತ್ತು, ಬಟ್ ಆ ದಾರಿ ಸರಿ ಇರಲಿಲ್ಲ. ಬಟ್ ಇನ್ಮೇಲೆ ಒಳ್ಳೆಯದನ್ನು ಮಾಡುವುದನ್ನು ನಿಲ್ಲಿಸಬೇಡಿ. ಇದೊಂದು ಹಿಂಗಾಯಿತು ಅಂತ ಒಳ್ಳೇದು ಮಾಡಿ, ಬಟ್ ಮಾಡೋಕ್ಕಿಂತ ಮುಂಚೆ ನೀನೊಬ್ಬ ಸ್ಟೂಡೆಂಟ್ ಅಲ್ಲ, ನೀನೊಬ್ಬ ಯಾರಿಗೋ ಹೆಂಡತಿ, ನೀನು ಯಾರಿಗೋ ತಾಯಿ, ನೀನು ಒಂದು ಸಂಸಾರದ ಸೇತುವೆ. ನಾನು ಈ ಸಮಯದಲ್ಲಿ ನಾನು ನಿರ್ಧಾರವನ್ನು ಹೇಗೆ ತಗೊಳ್ಬೇಕು ಇದರ ಅರಿವಿರಬೇಕಷ್ಟೇ. ನಾನು ಮೊದಲಿನ ಹಾಗೆ ನಡ್ಕೊಳ್ತೀನಿ ಅಂತ ಹೋದರೆ ಅಲ್ಲಿ ನಿಮಗೆ ಬೇರೆ ಸ್ವಾತಂತ್ರ್ಯ ಇತ್ತು, ಬಟ್ ಇಲ್ಲಿ ಸ್ವಲ್ಪ ನಾವು ಹಿಂದೆ ಮುಂದೆ ನೋಡಬೇಕಾಗುತ್ತೆ. ರೈಟ್, ಒಳ್ಳೇದಾಗಲಿ ತಾಯಿ. ಕಡೆಯದಾಗಿ ಏನಾದರೂ ಹೇಳೋದಿದೆಯಾ? ಹಾಂ, ಥ್ಯಾಂಕ್ ಯು. ಇಲ್ಲ, ಅವರಲ್ಲಿ ಭಾಳ ದೊಡ್ಡ ಬದಲಾವಣೆ ಆಗಿದೆ. ಆ್ಯಂಡ್ ಅವ್ರು ಇಲ್ಲಿ ಏನು ಬಿದ್ದ್ರಿ ಅಂದರೆ, ನೀವು ನೋಡಿದ್ರೆ ಅವ್ರ ಬಗ್ಗೆ ಹೊಗಳುತ್ತೀರ, ಅವ್ರು ನೋಡಿದ್ರೆ ನಿಮ್ಮ ಬಗ್ಗೆ ಹೊಗಳುತ್ತಾರೆ. ಬಟ್ ಇಲ್ಲಿ ಸ್ವಲ್ಪ ನೀವು ಮಿಸ್ಗೈಡ್ ಮಾಡೋ ಪರಿಸ್ಥಿತಿ ನಡೆದಿದೆ. ಸಿ, ಯಾರೋ ಮಾಡಿದ್ರು ಅನ್ನೋದಕ್ಕಿಂತ ನಾವು ಮಾಡಿಸ್ಕೊಂಡು ಅನ್ನೋದೇ ಸತ್ಯ. ಎಕ್ಸಾಕ್ಟ್ಲಿ, ನಿಮ್ ಅದನ್ನ ಹಾಗೆ ಭಾವಿಸಿ. ಬಹಳ ನಿಜ, ನಿಜ. ನೋಡಿ, ನಾನು ಹೇಳೋದಿಷ್ಟೇ, ಬಹುಶಃ ನಮ್ಮ ಕೈಯಲ್ಲಿ ನಮ್ಮ ಉಗುರುಗಳಲ್ಲಿ ಬೆರಳು ಉಗುರು ಬೆಳೆದಾಗ ನಾವು ಉಗುರು ಕಟ್ ಮಾಡ್ತೀವಿ, ಬೆರಳು ಕಟ್ ಮಾಡೋದಿಲ್ಲ. ಇಲ್ಲಿ ಹಾಗೆ ಅವರ ಚಿಕ್ಕ ಪುಟ್ಟ ತಪ್ಪುಗಳನ್ನು ಕಟ್ ಮಾಡಿ ಬಿಸಾಕ್ಬಿಟ್ರೆ ನಮಗೆ ಒಳ್ಳೆ ಹೆಂಡತಿ. ಸಿ, ನಿಮಗೆ ಹೆಂಡತಿ ಮುಖ್ಯ ಆದರೆ ತಪ್ಪುಗಳನ್ನು ಕ್ಷಮಿಸಿ, ತಪ್ಪುಗಳೇ ಮುಖ್ಯ ಆದರೆ ಹೆಂಡತಿ ಕಳ್ಕೊಳ್ತೀರಾ? ಇಲ್ಲ ಸರ್, ಅದು ನಿಮ್ಮ ದೊಡ್ಡತನ. ಯಾಕಂದ್ರೆ ಅವ್ರು ಹೇಳೋದು ಕೇಳಿಬಿಟ್ರೆ ಅವ್ರ ಪಾಲಿಗೆ ನೀನೇ ಶ್ರೀರಾಮಚಂದ್ರ, ನಿಮ್ಮ ಪಾಲಿಗೆ ಅವರೇ ಸೀತಾ ಮಾತೆ. ಬಟ್ ಇಲ್ಲಿ ರಾವಣನಂತವ್ರು ಅವಶ್ಯವಾಗಿ ಬರ್ತಾರೆ. ಇಲ್ಲ, ಅವ್ರಿಗೆ ನಿಮ್ಮ ಬಗ್ಗೆ ಹೆಮ್ಮೆ ಇದೆ, ಖುಷಿ ಇದೆ. ಹಾಗೂ 13 ವರ್ಷದಿಂದ ನನಗೆ ಯಾವತ್ತೂ ಹಿಂಗೆ ನೋಡಿಲ್ಲ ಸರ್, ಇವತ್ತು ನಂದೇ ತಪ್ಪಿನಿಂದ ಹಿಂಗೆ ಆಗಿಬಿಡ್ತು. ಅಂದರೆ ಅವ್ರ ತಪ್ಪನ್ನು ಯಾವಾಗ ಒಪ್ಪಿಕೊಂಡ್ರು ನನ್ನ ಮುಂದೆ, ಅವ್ರು ದೊಡ್ಡವರಾದರು, ನನಗಿಂತ ದೊಡ್ಡವರಾದರು ಅವರು. ಇಲ್ಲ, ಬಹುಶಃ ನಾನು ಅದನ್ನೇ ಹೇಳ್ತೀನಲ್ಲ, ಮನುಷ್ಯ ಕೊಟ್ಟಿದ್ದು ಮನೆ ತನಕ, ದೇವರು ಕೊಟ್ಟಿದ್ದು ಕೊನೆ ತನಕ ಅಂತ ನಾನು ಅವ್ರಿಗೆ ನೆನಪು ಮಾಡಿದೆ ಅಷ್ಟೇ. ನಿನಗೆ ಒಳ್ಳೆ ಗಂಡ, ಒಳ್ಳೆ ಮನೆ, ಒಳ್ಳೆ ಸಂಸಾರ, ಒಳ್ಳೆ ಸಂಸ್ಕಾರವಂತ ಗಂಡ, ಇವೆಲ್ಲವನ್ನು ಭಗವಂತ ಕೊಟ್ಟಿದ್ದಾನೆ. ಆದರೆ ನಾವು ಯಾರೋ ಮನುಷ್ಯನ ಕೊಡ್ತಾರೋ ಸುಖಕ್ಕೆ ಹೋಗಿದ್ರೆ ಬಹುಶಃ ದೇವರು ಕೊಟ್ಟಿರೋದನ್ನು ಕಳ್ಕೊಂಬಿಡ್ತೀವಿ ಅಂತ. ಬಟ್ ಅವ್ರಿಗೆ ಅದೆಲ್ಲ ಅರಿವಾಗಿದೆ, ನಾನು ಹೇಳೋಕ್ಕಿಂತ ಮುಂಚೆನೇ ಅವ್ರಿಗೆ ಅರಿವಾಗಿದೆ. ಮತ್ತು ಅವ್ರಿಗೆ ಆಧ್ಯಾತ್ಮಿಕ ಪ್ರಜ್ಞೆ ಇದೆ ಅವ್ರಿಗೆ, ಹೌದಲ್ವಾ? ಆ್ಯಂಡ್ ನಿಮ್ಮಂಥವರು ಅವ್ರ ಸನಿಹದಲ್ಲಿರೋದ್ರಿಂದ ಬಹುಶಃ ಆ ಆತ್ಮಗಳ ಉನ್ನತಿಗೆ ಇನ್ನಷ್ಟು ಸಹಕಾರ ಆಗುತ್ತೆ. ನಿಮ್ಮ ಸಂಸಾರ ಚೆನ್ನಾಗಿರಲಿ. ನಾನು ಹೇಳೋದಿಷ್ಟೇ, ಇದೇ ಕೊನೆಯಲ್ಲ, ಇನ್ನು ಮುಂದೆನೂ ಬರ್ತಾರೆ. ಬಟ್ ಎಚ್ಚರವಾಗಿ ಬರಬೇಕಾದ್ರೂ ನಾವು, ಕಳ್ಳರು ಏನು ಬಂದು ಮಾಡಬೇಕು, ಕಳ್ಳರ ಕೆಲಸ ಕಳ್ಳರು ಮಾಡ್ತಾರೆ. ಬಟ್ ಮನೆಯ ಜವಾಬ್ದಾರಿಯುತ ಯಜಮಾನರಾಗಿ ಅಥವಾ ಮನೆಯ ಸದಸ್ಯರಾಗಿ ನನ್ನ ಮನೆ ಕಾಪಾಡಿಕೊಳ್ಳೋದು ನನ್ನ ಜವಾಬ್ದಾರಿ, ಹೌದಲ್ವಾ? ಒಳ್ಳೆಯದಾಗಲಿ ಸರ್, ಬಹಳ ಥ್ಯಾಂಕ್ ಯು. ಯಾಕಂದರೆ ಈ ಮಟ್ಟಿಗೆ ಗಂಡ ಹೆಂಡತಿ ಬಂದು ಇಲ್ಲಿ ಮಾತಾಡೋದು ಇದೆಯಲ್ಲ, ನಿಮ್ಮ ಹೊಂದಾಣಿಕೆಯನ್ನು ತೋರಿಸ್ತಾ ಇದೆ ಇದು. ನೋಡಿ, ನಿಜ, ನಂಗೆ ಬಹುಶಃ ಅನಿಸುತ್ತೆ ನೀವು ನಿಮ್ಮ ಮಾತುಗಳಲ್ಲಿ ಕೆಲಸ ಮಾಡಿದ್ದಾವೆ. ಆ್ಯಂಡ್ ಈ ಕಾರ್ಯಕ್ರಮ ಕೇಳ್ತೀನಿ ಅಂತಲೂ ಕೂಡ ಅವರು ಹೇಳಿದ್ರು. ನಿಮ್ಮ ಕಾರ್ಯಕ್ರಮಗಳನ್ನ ನೋಡಿ ನೋಡಿ ನಾನು ನಿಮ್ ತರ ಒಂಥರ ಮನೋಭಾವನೆಗಳನ್ನ ನಾನು ಕಲ್ಕೊಂಡ್ಬಿಟ್ಟೆ. ಅದರಿಂದ ನಾನ್ ಚೇಂಜ್ ಆದೆ, ನಾನ್ ಚೇಂಜ್ ಆಗಿರ್ತೀನಿ. ನನ್ನ ಹೆಂಡತಿಗಳಿಗೆ ಆ ವಿಡಿಯೋಗಳನ್ನೆಲ್ಲ ತೋರಿಸ್ತಾ ಇದ್ದೆ, ಅವಳು ಚೇಂಜ್ ಆಗ್ತಾ ಬಂದಿದ್ದಾಳೆ. ಎಷ್ಟೋ ನನಗೆ ನಂಬಿಕೆ ಇದೆ, ನಿಮಗೆ ಒಂದು ಭಾಷೆ ಕೊಟ್ಟಿದ್ದಾಳೆ ಅವಳು. ಭಗವಾನ್ ಕೃಷ್ಣ ಇದ್ದಂಗೆ. ಅರೆ, ದೊಡ್ಡ ಮಾತು, ಥ್ಯಾಂಕ್ ಯು ಸೋ ಮಚ್. ಬಹುಶಃ ಈ ಜನ್ಮಕ್ಕೆ ನಿಮ್ಮಂಥವರ ನಂಬಿಕೆಗಳನ್ನು ನಾನು ತೆಗೆದುಕೊಂಡು ಹೋಗ್ತೀನಿ. ಯಾಕಂದರೆ ನಮ್ಮ ಆತ್ಮಗಳಿಗೆ ನಾವು ಯಾವಾಗಲೂ ಅದನ್ನು ನಂಬ್ತೀವಿ, ಬೇರೆಯವರು ನಮಗೆ ತೋರಿಸುವ ನಂಬಿಕೆ. ಯಾಕಂದರೆ ನಮ್ಮ ಗುರುಗಳು ಆ ಟೈಮಲ್ಲಿ ನನಗೆ ಇನ್ನೂ ನಂಬಿಕೆ, ಯಾರೋ ಒಬ್ಬರು ನಿನ್ನ ಮುಂದೆ ಅಳ್ತಾರಲ್ಲ ಬಂದು ನಂಬಿಕೆ ಇಟ್ಟು, ಅದು ನಿಮ್ಮ ಪಾಲಿಗೆ ಒಂದು ವರ, ನೀವು ಅವರಿಗೆ ಸರಿಯಾದ ಮಾರ್ಗ ತೋರಿಸಬೇಕು ಅಂತ. ಅವಶ್ಯವಾಗಿ ನೀವು ನಿಮ್ಮ
ನಿಮ್ಮ ಆಮಂತ್ರಣ ನನಗೆ ಬಹಳ ಸಂತೋಷ ಕೊಟ್ಟಿದೆ. ಆ್ಯಂಡ್ ನಾನು ಬಂದಾಗಲೂ ಯಾವತ್ತಿಗೂ ಅಷ್ಟೇ ನಿಮ್ಮ ಇಡೀ ಸಂಸಾರದಲ್ಲಿ ಈ ಘಟನೆಗಳು ಮತ್ತೆ ಮತ್ತೆ ಪುನರುಚ್ಚಾರ ಆಗದೇ ಇರಲಿ. ಅದು ನಿಮ್ಮ ಜವಾಬ್ದಾರಿ. ಈಗ ಅವರು ನಿಮ್ಮ ಕೈಯಲ್ಲಿರೋ ಮಣ್ಣಿನ ಮುದ್ದೆ, ಅವ್ರು ನಿಮ್ಮ ತಾಯಿ ಎಂದುಕೊಳ್ಳಿ ಅವ್ರನ್ನ. ಯಾಕಂದರೆ ತಪ್ಪನ್ನು ಕ್ಷಮಿಸೋದ್ರಲ್ಲಿ ನಿಜವಾದ ಸುಖ ಇರೋದು, ತ್ಯಾಗಗಳಲ್ಲಿ ನಿಜವಾದ ಸುಖ ಇರೋದು. ನೀವು ಒಂದು ನಿಮಿಷ ಕೋಪ ಮಾಡ್ಕೊಂಡು ಏನೋ ಮಾಡೋದು ಈಸಿ, ಬಟ್ ಅಲ್ಲೇನು ಪಡ್ಕೊಂಡಿದ್ದಿಲ್ಲ. ಆ್ಯಂಡ್ ನಿಮ್ಮ ಇಂಥ ಹೆಂಡತಿ ಅಥವಾ ತಪ್ಪನ್ನು ಒಪ್ಪಿಕೊಳ್ಳುವಂತಹ ಜನರನ್ನು ನಿಮ್ಮ ಜೊತೆ ಇಟ್ಕೊಂಡಿದ್ದೀರಾ, ನಿಮ್ಮ ಪುಣ್ಯ. ಒಳ್ಳೇದಾಗಲಿ ಸರ್. ಹೌದು ಹೌದು ನಿಜ ನಿಜ. ಅರೆ ನೋಡಿ ಸರ್, ಅದೆಲ್ಲ ಭಗವಂತನಲ್ಲಿ. ನಿಮಗೆ ಯಾಕೆ ಆ ವಿಡಿಯೋವನ್ನು ಅವನು ಕಳಿಸ್ಬೇಕಿತ್ತು? ಎಲ್ಲವೂ ಒಂದು ಲಿಂಕ್ ಮೂಲಕನೇ ನಡೀತಾ ಇದೆ. ಅದ್ರ ಮೇಲೆ ನಂಬಿಕೆ ಇಡಿ. ನಿಮ್ಮ ಸಂಸಾರ ಚೆನ್ನಾಗಿರಲಿ, ನಿಮ್ಮ ಹೆಂಡತಿಯನ್ನು ನೀವು ತಾಯಿ ಥರ ನೋಡ್ಕೊಳ್ಳಿ. ಆ್ಯಂಡ್ ಅವರು ಕೂಡ ನಿಮ್ಮನ್ನು ಅಷ್ಟೇ ಮಗ ಒಂದು ಒಂದು ಬಹಳ ಅದ್ಭುತವಾಗಿ ನೋಡಿಕೊಳ್ಳು ಭರವಸೆ ಕೊಟ್ಟಿದ್ದಾರೆ. ಭರವಸೆ ಅಲ್ಲ, ಅವ್ರ ಮುಂಚೆಯಿಂದಲೂ ಹಾಗೇ ಇದ್ದಾರೆ, ಬಟ್ ಒಂದು ಕಪ್ ಕೆಟ್ಟ ಸಮಯ ಹಂಗಾಗ್ಬಿಡುತ್ತೆ. ನಾವು ಒಂದು ಕೆಟ್ಟ ಸಮಯದ ಮೂಲಕ ಒಬ್ಬ ವ್ಯಕ್ತಿಯ ಜೀವಮಾನವನ್ನು ಅಳಿಬಾರದು, ಹೌದಲ್ವಾ? ಸೊ ಒಳ್ಳೇದಾಗಲಿ ಸರ್, ಥ್ಯಾಂಕ್ ಯು. ಖಂಡಿತ ಭೇಟಿಯಾಗೋಣ. ಥ್ಯಾಂಕ್ ಯು. ಮಾಡಿ ಸರ್, ಮಾಡಿ ಸರ್. ಆ್ಯಂಡ್ ಅವ್ರನ್ನ ನಿಮ್ಮ ಜೊತೆ, ನಿಮ್ಮ ತಪ್ಪಾದಾಗ ಅವ್ರು ಕ್ಷಮಿಸಲಿ, ಅವ್ರ ತಪ್ಪಾದಾಗ ನೀವು ಕ್ಷಮಿಸಿ. ನೀವೆಷ್ಟೇ ಹಣವಂತರಿರ್ಬೋದು ಆದರೆ ತಪ್ಪುಗಳು ಆಗಲ್ಲ ಅಂತ ಏನಿಲ್ಲ. ಕ್ಷಮಿಸೋದಷ್ಟೇ ನರಮಾನವರಿಗಿರೋ ಏಕೈಕ ಅವಕಾಶ. ಒಳ್ಳೆಯದಾಗಲಿ. ಈ ಒಂದು ಸಂಸಾರ ಒಟ್ಟಾಯಿತು ನನ್ನಿಂದ ಅಲ್ಲ, ಅವರವರ ತಿಳುವಳಿಕೆಗಳಿಂದ. ಎಂಥ ಒಳ್ಳೆಯ ಮನಸ್ಥಿತಿ ಇರುವವರವರು. ಯಾರು ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವ ಆ ದೊಡ್ಡ ಮನಸ್ಸನ್ನು ತೋರುತ್ತಾರೆ, ಜೀವನದಲ್ಲಿ ಯಾವತ್ತೂ ಕೂಡ ಅವರನ್ನು ಭಗವಂತ ಸರಿದಾರಿಯಲ್ಲಿ ನಡೆಸ್ತಾನೆ. ತಪ್ಪು ಮಾಡಿರ್ಬೋದು, ಆದರೆ ಅದನ್ನು ವಾದಿಸದೇನೆ, ಸಮರ್ಥನೆ ಮಾಡಿಕೊಳ್ಳದೇನೆ ಯಾರು ಅದನ್ನು ಒಪ್ಪಿಕೊಳ್ಳುತ್ತಾರೆ, ಅವ್ರಿಗೆ ಅಲ್ಲಿಂದ ನಿಜವಾದ ಬದುಕು ಶುರುವಾಗುತ್ತೆ. ಆ್ಯಂಡ್ ಹೆಂಡತಿ ಇನ್ನೊಬ್ಬರ ಮೋಹದಲ್ಲಿ ಸಿಲುಕೋದು ಯಾವ ಗಂಡನೂ ಕೂಡ ಅವಶ್ಯವಾಗಿ ಕ್ಷಮಿಸೋದಿಲ್ಲ, ಅಥವಾ ಅದನ್ನು ಸಹಿಸಿಕೊಂಡು ಮುಂದುವರಿಲಿಕ್ಕೆ ಖಂಡಿತ ಮನಸ್ಸೊಪ್ಪೋದಿಲ್ಲ. ಆದರೆ ಆಕೆಯ ಉದ್ದೇಶ ನಾವು ನೆನಪಿಟ್ಕೊಳ್ಬೇಕು. ಆಕೆಯ ಉದ್ದೇಶ ಸರಿ ಇತ್ತು, ಯಾರಿಗೂ ಸಹಾಯ ಮಾಡಲಿಕ್ಕೆ ಹೋದರು. ಬಟ್ ಇಲ್ಲಿ ಏನಾಗ್ಬಿಡುತ್ತೆ, ನಮ್ಮ ಉದ್ದೇಶ ಸರಿ ಇದ್ದರೂ ಕೂಡ ನಮ್ಮ ತುತ್ತು ಅಥವಾ ನಮ್ಮ ಸಹಾಯದ ತುತ್ತು ಯೋಗ್ಯವಾದವರಿಗೆ ತಲುಪದೆ ಹೋದರೆ ಆ ನಮ್ಮ ಸಹಾಯವೇ ನಮಗೆ ಮುಳುವಾಗ್ಬಿಡುತ್ತೆ. ಹಾಗಾಗಿ ಅತಿಯಾಗಿ ನಾವು ಹಿಂದೆ ಮುಂದೆ ನೋಡ್ದೇನೆ, ನಾವು ಸಹಾಯ ಮಾಡಲಿಕ್ಕೆ ಹೋದರೆ ಅದು ಸಹಾಯ ಅಲ್ಲ, ನಿಮ್ಮ ಪಾಳಿಗೆ ಅದು ಹುರುಳಾಗ್ಬಿಡುತ್ತೆ. ಸಂಸಾರ ಅಂದಮೇಲೆ ಯಾವುದನ್ನು ಮುಚ್ಚಿಟ್ಟು ಮಾಡಬಾರ್ದು. ಯಾಕಂದರೆ ನೀವು ಬಹುಶಃ ಇನ್ಯಾವುದೋ ಕಾರಣಕ್ಕೆ ನೀವು ಅದನ್ನು ಮುಚ್ಚಿಟ್ಟರು ಕೂಡ ಅಂಡ್ ಆ ನಿಮ್ಮ ಉದ್ದೇಶ ಸರಿಯಾಗಿದ್ದರೂ ಕೂಡ ಮುಂದೆ ಅದೇ ನಿಮಗೆ ಶಾಪ ಆಗಿಬಿಡುತ್ತೆ. ಸಂಸಾರ ಪಾರದರ್ಶಕವಾಗಿರಲಿ, ಇದು ನನ್ನ ಕಳಕಳಿ. ನಿಮ್ಮ ಸಂಸಾರ ಚೆನ್ನಾಗಿರಲಿ, ಶುಭವಾಗಲಿ.